प्रसन्न वेंकटदासर 268ने आराधनोत्सव अंगवागि हरिदास साहित्य सम्मेलनद गोष्ठी नाल्कने गोष्ठी ई कार्यक्रम प्रारंभवागता इदे। प्रबंधकरु नम्म बागलकोटेयवरे आद पंडित डॉक्टर रघुतमाचार्य नागसंपिगेयवरु। इवर विषय प्रसन्न वेंकटदासार्य विरचित रुक्मिणी शोभाने मत्तु वादराजरु रचिसिद लक्ष्मी शोभाने ओंदु चिंतने एंब विषयवागि ई विषयवन्नु ಅವರು ಪ್ರವಚನ ನೀಡಲಿದ್ದಾರೆ, ತಾವು ಆಲಿಸಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀ ನಾರಾಯಣಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ नरसिंहोऽखिलाज्ञानमतद्वान्त दिवाकरः जयत्यमितसज्ञानसुखशक्तिपयोनिधिः हयग्रीव हयग्रीव हयग्रीवेति यो वदेत्तस्य निःसरते वाणी जन्मकन्या प्रवाहवत् आनन्दतीर्थभरदे दानवारण्यपावके ज्ञानदायिनि सर्वेशे श्रीनिवासेस्तु मे वनः। अशेषवाग्जाड्यवलापतन्त्री नवं नवं स्पष्टसुवाक्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्री। मरुत्पुत्राय कवये भीमाय भयहारिणे श्रीमदानन्दतीर्थाय प्रख्याताय नमो नमः। नौमिन्याय सुधादिकृज्जय मुनीन् श्रीपादराट् सन्मणीन् व्यासार्यान् विविधाकमाप्ति विहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् अनवद्यात्मचारित्र्यं वादिपद्योगभास्करं विद्यामान्यगुरुं वंदे विद्याविद्योगभास्वरम् सत्याभिज्ञकराब्जोत्थहं पञ्चाशत्वर्षपूजकान् सत्यप्रमोदतीर्थार्यान् नौमिन्याय सुधारतान् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ॐ। प्रसन्नवेङ्कटदासार्येभ्यो नमः। ಪ್ರಸನ್ನ ವೆಂಕಟದಾಸರ ಆರಾಧನೆಯ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಅವರ ಕೃತಿಗಳ ಚಿಂತನೆ ನಡೀತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಒಂದು ದಿನದ ಸಮ್ಮೇಳನವನ್ನು ಹಮ್ಮಿಕೊಳ್ಳುವ ಮೂಲಕವಾಗಿ ಇನ್ನೂ ಹೆಚ್ಚು ವ್ಯಾಪಕವಾಗಿ ಈ ಕಾರ್ಯಕ್ರಮ ನಡೆಯುತ್ತಾ ಇರುವಂತಹದ್ದು ಬಹಳ ಹೆಮ್ಮೆ ಉಂಟು ಮಾಡುವ ವಿಷಯ. ಸುಮಾರಾಗಿ ವಿಜಯದಾಸರ ಕಾಲಕ್ಕಿಂತಲೂ ಪೂರ್ವದಲ್ಲಿ ಇದ್ದ ಪ್ರಸನ್ನ ವೆಂಕಟದಾಸರು ನಮ್ಮ ದಾಸ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಬೇರೆ ಬೇರೆ ಮುಖಗಳಲ್ಲಿ ಪದ ಪದ್ಯ ಸುಳಾದಿಗಳ ರೂಪದಲ್ಲಿ
ಉರುಟುಣೆ ಪದಗಳ ರೂಪದಲ್ಲಿ, ಶೋಭನ ಪದಗಳ ರೂಪದಲ್ಲಿ, ಹೀಗೆ ದಾಸ ಸಾಹಿತ್ಯದ ಯಾವ ಯಾವ ಪ್ರಕಾರಗಳಿದೆ ಪ್ರಾಯ ಆ ಎಲ್ಲ ಪ್ರಕಾರಗಳನ್ನು ಕೂಡ ಪ್ರಸನ್ನ ವೆಂಕಟದಾಸರು ಅಳವಡಿಸಿಕೊಂಡಿದ್ದಾರೆ. ಅದಲ್ಲದೆ ಅವರದ್ದೇ ಆದ ಒಂದು ವೈಶಿಷ್ಟ್ಯ ಬಾಲ ಭಾಷೆಯಲ್ಲಿ ಹಾಡುಗಳನ್ನು ರಚನೆ ಮಾಡಿರುವಂತಹದ್ದು. ಇದಲ್ಲದೆ ಬೇರೆ ಬೇರೆ ಮತಗಳ ದರ್ಶನಗಳ ಚಿಂತನೆಯನ್ನು ಓರೆಗಲ್ಲಿಗೆ ಹಚ್ಚಿ ತಿಕ್ಕಿ ಆಚಾರ್ಯರ ಟೀಕಾಚಾರ್ಯರ ದರ್ಶನದ ಮೌಲಿಕತೆಯನ್ನ ಎತ್ತಿ ತೋರಿಸಿದಂತಹ ಭೇದ ಮುಕ್ತಾವಲಿಯಂತಹ ಮುಯ್ಯದ ಹಾಡುಗಳು ಕೂಡ ತುಂಬಾ ಅಪರೂಪದ ಕೊಡುಗೆ. ಅದರಂತೆ ಹರಿದಾಸ ಸಾಹಿತ್ಯದಲ್ಲಿ ಒಂದು ಪ್ರಕಾರವಾದ ಶೋಭಾನ ಪದಗಳು, ಪ್ರಾಯ ಮೊಟ್ಟ ಮೊದಲಿಗೆ ಈ ಶೋಭಾನ ಪದದ ಬಳಕೆಯನ್ನು ಮಾಡಿಕೊಂಡವರು ವಾದಿರಾಜ ಗುರು ಸಾರ್ವಭೌಮರು. ಬಹಳ ಪ್ರಸಿದ್ಧವಾದ ಅವರ ಲಕ್ಷ್ಮೀ ಶೋಭಾನ ಪದ. ಈ ಶೋಭಾನ ಪದ ಭಗವಂತನನ್ನ ಶೋಭನ ಎಂಬುದಾಗಿ ಕರೆಯುವಂತ ಶೋಭನ ಅಂದ್ರೆ ಕಿರಿಯರಿಗೆ ಹೇಳಿದರೆ ಆಶೀರ್ವಾದ, ದೊಡ್ಡವರಿಗೆ ಹೇಳಿದರೆ ಮಂಗಲವಾಗಲಿ ಅಂತ ಮಂಗಲ. ದೇವರನ್ನ ಶೋಭನವೆನ್ನೆರೆ ಸುರರುಡು ಸುಭಗನಿಗೆ ಅಂತ ಲಕ್ಷ್ಮೀನಾರಾಯಣರಿಗೆ ಶೋಭನವನ್ನ ಹೇಳುವಾಗ ಇಲ್ಲಿ ಪ್ರಸನ್ನ ವೆಂಕಟದಾಸರು ಶೋಭನವೆನ್ನೀರೆ ಶೋಭನವೆನ್ನೀರೆ ಶೋಭನವೆನ್ನಿ ಶುಭವೆನ್ನಿ ಅಂತ ಆರಂಭ ಮಾಡ್ತಾ ಶೋಭನ ಶುಭ ಇವೆಲ್ಲ ಮಂಗಲವಾಚಕವಾದ ಪದಗಳು. ಭಗವಂತನಿಗೆ ಮಂಗಲವಾಗಲಿ ಅಂತ ಲಕ್ಷ್ಮೀನಾರಾಯಣರಿಗೆ ನಾವು ಹೇಳಬೇಕು ಅದಲ್ಲ. ಅನೇಕ ಬಾರಿ ನಾವು ದೇವರಿಗೆ ಜಯವಾಗಲಿ ಮಂಗಲವಾಗಲಿ ಅಂತ ಹೇಳುತ್ತೇವೆ. ನಾವು ಹೇಳಿದ ಮೇಲೆ ದೇವರಿಗೆ ಮಂಗಲವಾಗುವುದು ಅಲ್ಲ, ಜಯವಾಗುವುದು ಅಲ್ಲ. ಮಂಗಲಾನಾಂಚ ಮಂಗಲಂ ಅಂತ ಪ್ರಪಂಚದಲ್ಲಿರೋ ಮಂಗಲ ವಸ್ತುಗಳಿಗೆಲ್ಲ ಮಂಗಲತೆಯನ್ನು ತಂದುಕೊಟ್ಟವನು ಅವನು. ನಿತ್ಯ ಮಂಗಲ ಸ್ವರೂಪ, ನಿತ್ಯದಲ್ಲೂ ಜಯಶೀಲ. ಆದರೆ ಅವನು ಮಂಗಲ ಸ್ವರೂಪ, ಅವನು ಜಯಶೀಲ ಅನ್ನುವ ಅರಿವು ನಮಗೆ ಬರುವಂತೆ ಮಾಡು ಅನ್ನೋದು ಆ ಮಾತಿನ ಅಭಿಪ್ರಾಯ. ಅದರ ಅನುಭವ ನಮಗೆ ಬರುವಂತೆ ಮಾಡು ಅಂತ ಭಗವಂತನನ್ನು ನಾವು ಬೇಡಿಕೊಳ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ಶೋಭನ ಪದಗಳು ಮೂಡಿ ಬಂದಿದೆ. ವಾದಿರಾಜರು ರಚನೆ ಮಾಡಿದ ಶೋಭನ ಪದ ಸುಮಾರು 112 ನುಡಿಗಳನ್ನು ಒಳಗೊಂಡದ್ದಾದರೆ ಪ್ರಸನ್ನ ವೆಂಕಟದಾಸರು ರಚನೆ ಮಾಡಿರತಕ್ಕಂತಹ ಈ ಶೋಭನ ಪದಗಳು 42 ನುಡಿಗಳನ್ನು 49 ನುಡಿಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಕೃತಿ. ವಾದಿರಾಜರು ರಚನೆ ಮಾಡಿದ ಲಕ್ಷ್ಮೀ ಶೋಭಾನ ಸಮುದ್ರ ಮಥನದ ಕಥೆಯನ್ನ ಕೇಂದ್ರವಾಗಿಟ್ಟುಕೊಂಡು, ಲಕ್ಷ್ಮೀ ಸ್ವಯಂವರದ ಕಥೆಯನ್ನ ಕೇಂದ್ರವಾಗಿಟ್ಟುಕೊಂಡು ತುಂಬಾ ವಿಸ್ತಾರವಾಗಿ ದಶಾವತಾರಗಳ ಚಿಂತನೆಯನ್ನು ಮಾಡ್ತಾ ಅಷ್ಟಮ ಸ್ಕಂದ ಭಾಗವತದಲ್ಲಿ ನಡೆದಂತಹ ಆ ಲಕ್ಷ್ಮೀ ಸ್ವಯಂವರದ ಸಂದರ್ಭದಲ್ಲಿ ಏನು ದೇವತೆಗಳ ಗುಣದೋಷಗಳ ವಿಮರ್ಶೆಯನ್ನ ಲಕ್ಷ್ಮೀದೇವಿ ಮಾಡಿದ್ದಾಳೆ ಅದನ್ನೂ ಕೂಡ ಸೇರಿಸಿಕೊಂಡು ವಾದಿರಾಜ ಸ್ವಾಮಿಗಳವರು ಜೈನ ದರ್ಶನ, ಬೌದ್ಧ ದರ್ಶನ, ಚಾರವಾಕ ದರ್ಶನ ಮುಂತಾದ ಬೇರೆ ಬೇರೆ ದರ್ಶನಗಳ ವಿಮರ್ಶೆಯನ್ನು ಮಾಡಿಕೊಂಡು ಆ ಲಕ್ಷ್ಮೀನಾರಾಯಣರ ವಿವಾಹದ ಸನ್ನಿವೇಶವನ್ನ ತುಂಬಾ ಸುಂದರವಾದ ರೀತಿಯಲ್ಲಿ, ಅರ್ಥಗರ್ಭಿತವಾದ ರೀತಿಯಲ್ಲಿ ನಿರೂಪಣೆ ಮಾಡಿ ಆ ಹಸೆಗೆ ಕರೆಯುವ ವಧೂವರರ ಒಂದು ವೈಭವವನ್ನು ಕೂಡ ಚಿತ್ರಣ ಮಾಡಿದ್ದಾರೆ. ಅದರಂತೆ
प्रसन्न वेंकटदास रुक्मिणी स्वयंवर शोभन सुवी पद रचने श्रीमद् भागवत प्रस्तुतवाद दशमस्कंदद श्री कृष्णन चरित्रेयल्लि मूडि बंद रुक्मिणी स्वयंवर कथेयन्नु केंद्रवागिट्टुकोंडु अवरु ई कृतियन्नु 49 रुडिगळल्लि प्रस्तुतपडिसिद्दारे। ಇದರಲ್ಲಿ ಶ್ರೀಮದ್ ಭಾಗವತದ ಪ್ರಮೇಯಗಳು ಅಡಕಾಗಿದೆ ರುಕ್ಮಿಣಿ ಸ್ವಯಂವರಕ್ಕೆ ಸಂಬಂಧಿಸಿದಂತೆ ಹರಿವಂಶದ ಕೆಲವು ಚಿಂತನೆಗಳು ಸೇರಿದೆ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಈ ವಿಷಯದಲ್ಲಿ ಹೇಳಿದ ಕೆಲವು ಅಂಶಗಳು ಕೂಡ ಇದರಲ್ಲಿ ಅಡಕಗೊಂಡಿದೆ ಹೀಗೆ ಎಲ್ಲ ಗ್ರಂಥಗಳ ಪರಾಮರ್ಶೆಯೊಂದಿಗೆ ಒಂದು ತುಲನಾತ್ಮಕವಾದ ಅಧ್ಯಯನದೊಂದಿಗೆ ಈ ನುಡಿಗಳನ್ನು ಶೋಭನ ಪದಗಳನ್ನು ಪ್ರಸನ್ನ ವೆಂಕಟದಾಸರು ನೀಡಿದ್ದಾರೆ। ಮೊದಲನೇ ನುಡಿಯಲ್ಲಿಯೇ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಲಕ್ಷ್ಮೀದೇವಿಯ ವೈಭವವನ್ನು ವರ್ಣನೆ ಮಾಡುವಾಗ ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ನಿರ್ವಾಣ ಸಂತತಿರಿಯಂ ಯದಪಾಂಗರೇಶಂ ಎಂಬುದಾಗಿ ವರ್ಣನೆ ಮಾಡುವಂತೆ ಅಮೃಣಿ ಸೂಕ್ತದಲ್ಲಿ ಸ್ವಯಂ ಲಕ್ಷ್ಮೀದೇವಿಯೇ ಹೇಳುವಂತೆ ಯಂ ಕಾಮಯೇ ತಂತು ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣ ಯಾರನ್ನ ನಾನು ಬ್ರಹ್ಮ ಪದವಿಗೆ ತರಬೇಕು ಅಂತ ಸಂಕಲ್ಪ ಮಾಡ್ತೇನೆ ಅಂತಹ ಯೋಗ್ಯನಾದ ಜೀವನನ್ನ ಬ್ರಹ್ಮ ಪದವಿಗೆ ತರ್ತೇನೆ ರುದ್ರ ಪದವಿಗೆ ಯೋಗ್ಯನಾದ ಜೀವನನ್ನ ರುದ್ರ ಪದವಿಗೆ ತರ್ತೇನೆ ಅಂತ ಈ ಎಲ್ಲ ದೇವತೆಗಳು ಕೂಡ ನನ್ನ ಅನುಗ್ರಹದಿಂದಲೇ ತಮ್ಮ ತಮ್ಮ ಪದವಿಯನ್ನು ಪಡೆದುಕೊಡುತ್ತಾರೆ ಅಂತ ಏನು ಮಂತ್ರ ಹೇಳುತ್ತದೆ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಅದನ್ನು ಸಂಗ್ರಹ ಮಾಡ್ತಾ ಬಹಳ ಸುಂದರವಾಗಿ ಪ್ರಸನ್ನ ವೆಂಕಟದಾಸರು ಪ್ರಸ್ತುತಪಡಿಸ್ತಾರೆ। ಬ್ರಹ್ಮರುದ್ರಾದ್ಯರಿಗೆ ಗಡಿಗಣ್ಣಿನ ನೋಟಾದಿ ಉಮ್ಮಯದ ಪದಾವೀವ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಭೀಷ್ಮಕನ ಹೆಮ್ಮಗಳಾಗಿ ಅವತರಿಸಿದ ಬ್ರಹ್ಮರುದ್ರಾದ ದೇವತೆಗಳಿಗೆಲ್ಲ ಆ ಉತ್ತಮವಾದ ಪದವನ್ನು ಅಂದರೆ ಪದವಿಯನ್ನು ನೀಡತಕ್ಕಂತಹ ಆ ಮಹಾಲಕ್ಷ್ಮಿ ಅವಳು ಭೀಷ್ಮಕನ ಹೆಮ್ಮಗಳಾಗಿ ಅವತರಿಸಿ ಕುಂಡಿನಪುರದಲ್ಲಿ ವಿದರ್ಭ ದೇಶದ ರಾಜಧಾನಿ ಕುಂಡಿನಪುರ ಆ ಕುಂಡಿನಪುರದಲ್ಲಿ ಭೀಷ್ಮಕ ಅಂತ ಆ ದೇಶದ ರಾಜ ಅವನ ಮಗಳಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅವತಾರವನ್ನು ಮಾಡಿದ್ದಾರೆ। ಲಕ್ಷ್ಮೀದೇವಿಯ ಅವತಾರ ಅಂದರೆ ಅದೇನು ಗರ್ಭವಾಸ ಪುಟ್ಟ ಮಗು ಬೆಳವಣಿಗೆ ಇವೆಲ್ಲ ಇಲ್ಲ, ಶ್ರೀಮನ್ನಾರಾಯಣನ ಅವತಾರ ಹೇಗೋ ಹಾಗೆ। ಆದ್ದರಿಂದಲೇ ಸಮುದ್ರ ಮಥನದಲ್ಲೂ ಕೂಡ ಲಕ್ಷ್ಮೀದೇವಿ ಸಮುದ್ರದಿಂದ ಪ್ರಾದುರ್ಭಾವಗೊಂಡು ಬರ್ತಾ ಇದ್ದಾಗೆ ನೇರವಾಗಿ ಮದುವೆನೇ ಶುರುವಾಗಿಬಿಡುತ್ತು, ಸ್ವಯಂವರವೇ ಶುರುವಾಗಿತ್ತು। ಹಾಗೆಯೇ ಪ್ರಸನ್ನ ವೆಂಕಟದಾಸರು ಕೂಡ ಇದನ್ನು ವರ್ಣನೆ ಮಾಡುವಾಗ ರುಕ್ಮಿಣಿಯ ಬಾಲ್ಯ ಇತ್ಯಾದಿ ಯಾವುದನ್ನೂ ವರ್ಣನೆ ಮಾಡಲಿಕ್ಕೆ ಹೋಗದೇನೆ ನೇರವಾಗಿ ಪುತ್ರಿಗೆ ವರನಾಗಬೇಕೆಂದು ಮನದಲ್ಲಿ ಭಕ್ತೀಂದ್ರ ವಾಹನಗೀವೆನೆಂದು ಈವೆನೆಂದು ದಿವಾರಾತ್ರಿ ಶ್ರೀಕೃಷ್ಣನಂಗ್ರಿ ನೆನೆದನು ಅಂತ ಭೀಷ್ಮಕರಾಜ ಹಗಲು ರಾತ್ರಿ ಕೃಷ್ಣನ ಪಾದಗಳನ್ನು ಸ್ಮರಣ ಮಾಡ್ತಾ ಇದ್ದಂತೆ। ಯಾಕೆಂದ್ರೆ ಪುತ್ರಿಗೆ ವರನಾಗಬೇಕೆಂದು ಸಕಲ ಲಕ್ಷಣ ಸಂಪನ್ನಳಾದ ಈ ರುಕ್ಮಿಣಿಗೆ ಯೋಗ್ಯನಾದ ವರ ಯಾರು ಅಂತಂದ್ರೆ ಮಥುರಾವಾಸಿಯಾಗಿರತಕ್ಕಂತಹ ಶ್ರೀಕೃಷ್ಣನೇ ವರ। ಪತ್ರೀಂದ್ರ ವಾಹನ ಗರುಡ ವಾಹನ ಎನಿಸಿದ ಪಕ್ಷಿರಾಜನಾಗಿರತಕ್ಕಂತಹ ಗರುಡನನ್ನ ವಾಹನವಾಗಿ ಮಾಡಿಕೊಂಡವನು। ಆದ್ರಿಂದಲೇ ಹರಿವಂಶದಲ್ಲಿ ಒಂದು ಮಾತು ಹೇಳ್ತಾರೆ, ಗರುಡನ ಮೇಲೆ ಕುಳಿತುಕೊಂಡು ಶ್ರೀಕೃಷ್ಣ ಕುಂಡಿನಪುರಕ್ಕೆ ಬರ್ತಾ ಇದ್ದಂತೆ ಅಲ್ಲಿರೋ ಜರಾಸಂಧಾದಿ ರಾಜರುಗಳೆಲ್ಲ ಅಂದುಕೊಂಡಿರಂತೆ ನಮ್ಮಂತಹ ಯಾವ ಚಕ್ರವರ್ತಿಗಳಿಗೂ ಮಹಾ ಮಹಾ ವರ ಇರುವ ರಾಜರುಗಳಿಗೂ ವಾಹನ ಆಗ
ಆಗದೆ ಇರುವಂತಹ ಗರುಡ ಈ ಕೃಷ್ಣನಿಗೆ ವಾಹನನಾಗಿದ್ದಾನೆ ಅಂತಂದ್ರೆ ಆ ಕೃಷ್ಣ ಸಾಮಾನ್ಯನಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಅಂತ ಎಲ್ಲರೂ ಕೂಡ ಜನಸಂಧಾದಿಗಳು ಅಂದ್ಕೊಡ್ತಾ ಇದ್ದಾರೆ. ಗರುಡ ಅವನಿಗೆ ವಾಹನನಾಗಿ ಬರಬೇಕು ಅಂದ್ರೆ ಸಾಮಾನ್ಯವಾದ ಹಾಗೆ ಆ ಗರುಡ ವಾಹನನಾದ ಪರಮಾತ್ಮನಿಗೆ ಕೃಷ್ಣನಿಗೇನೆ ತನ್ನ ಮಗಳನ್ನು ಕೊಡಬೇಕು ಅಂತ ಹಗಲು ರಾತ್ರಿ ಭೀಷ್ಮಕ ರಾಜ ಚಿಂತನೆ ಮಾಡ್ತಾ ಇದ್ದಂತೆ. ಅದರ ಜೊತೆಗೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮಾತನ್ನು ಉಲ್ಲೇಖ ಮಾಡ್ತಾ ದಾಸರು ಸಂಗ್ರಹ ಮಾಡ್ತಾ, ಮುನ್ನೆ ವರುಣನು ತನ್ನ ಕನ್ನಿಕೆಗೆ ಶ್ರೀ ಅಜಿತಾಗೆ ಮನ್ನಿಸಿಕೊಟ್ಟ ಪರಿಯಂತೆ ನಾನೀಗ ಧನ್ಯನಾಗುವೆನೆಂಬ ಸುಖವಿಡಿಯೇ ಅಂತ. ಹಿಂದೆ ಸಮುದ್ರ ಮಥನದ ಪ್ರಸಂಗದಲ್ಲಿ ಆ ಸಮುದ್ರ ಮಥನದ ನೇತೃತ್ವವನ್ನು ವಹಿಸಿದವನು ಸಂಭೂತಿ ಹಾಗೂ ವೈರಾಜ ದಂಪತಿಗಳಲ್ಲಿ ಮಗನಾಗಿ ಅವತಾರ ಮಾಡಿದ ಅಜಿತ ನಾಮಕನಾದ ಪರಮಾತ್ಮ. ಅಂತಹ ಅಜಿತ ನಾಮಕನಾದ ಪರಮಾತ್ಮನಿಗೆ ಸಮುದ್ರ ರಾಜನಾದ ವರುಣ ತನ್ನ ಮಗಳಾಗಿ ಸಮುದ್ರದಲ್ಲಿ ಪ್ರಾದುರ್ಭಾವಗೊಂಡ ಲಕ್ಷ್ಮೀದೇವಿಯನ್ನ ಹೇಗೆ ಮದುವೆ ಮಾಡಿಕೊಟ್ಟು ಧನ್ಯಾಂತ ನನ್ನ ಬದುಕು ಸಾರ್ಥಕ ಅಂತಂದುಕೊಂಡ ಹಾಗೆ ಭೀಷ್ಮರಾಜನು ಕೂಡ ಈ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಟ್ಟು ನಾನು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಭಾವಿಸ್ತೇನೆ, ಧನ್ಯ ಆಯಿತು ಅಂತ ಭಾವಿಸ್ತೇನೆ. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಭೀಷ್ಮಕ ರಾಜನಿಗೇನೋ ಅವನು ದೇವಾಂಶ ದೇವದೇವೋತ್ತಮನಾದ ಭಗವಂತನಿಗೆ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬೇಕು ಅನ್ನುವ ಅಪೇಕ್ಷೆ, ಆದರೆ ಅವನ ನಾಲ್ಕು ಜನ ಮಕ್ಕಳು ರುಕ್ಮಿ ರುಕ್ಮರಥ ರುಕ್ಮಗ್ರಜ ರುಕ್ಮಬಾಹು ಅಂತ ಅವನು ಮಾತ್ರ ಕೃಷ್ಣನ ವಿರೋಧಿ ಪಾಳಯದಲ್ಲಿ ಸೇರಿದರು. ಅವರಿಗೆಲ್ಲ ಜರಾಸಂಧ ಗುರು. ಆಗಿನ ಕಾಲದಲ್ಲಿ ಅತ್ಯಂತ ಕೃಷ್ಣನ ವಿರೋಧಿಗಳಲ್ಲಿ ಪ್ರಧಾನರಾದವರು ನಾಲ್ಕು ಜನ. ನಾಲ್ಕು ದಿಕ್ಕಿನಲ್ಲಿರೋ ಎಲ್ಲಾ ರಾಜರುಗಳು ಕೂಡ ಈ ನಾಲ್ಕು ಮಂದಿಯ ಶಿಷ್ಯರು. ಅಂತಿಮವಾಗಿ ಎಲ್ಲರೂ ಜರಾಸಂಧನ ಶಿಷ್ಯ. ಜರಾಸಂಧ ಅಂದ್ರೆ ಕಾಲಯವನಂತಹ 100 ಕೋಟಿ ಅಕ್ಷೋಹಿಣಿ ಸೈನ್ಯ ಇದ್ದ ಕಾಲಯವನ ಜರಾಸಂಧನ ಹೆಸರು ಕೇಳಿದ ಕೂಡಲೇ ಜರಾಸಂಧ ಇದ್ದ ದಿಕ್ಕಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನ ಅನುಗ್ರಹ ನನ್ನ ಮೇಲಿರಲಿ ಅಂತ ಚಿಂತನೆ ಮಾಡ್ತಾನೆ ಅಂತಂದ್ರೆ ಜರಾಸಂಧನ ಪ್ರಭಾವ ಹೇಗಿದ್ದಿರಬಹುದು? ಒಬ್ಬ ಜರಾಸಂಧ, ಇನ್ನೊಬ್ಬ ಸಾಲ್ವ, ಇನ್ನೊಬ್ಬ ಶಿಶುಪಾಲ, ಮತ್ತೊಬ್ಬ ರುಕ್ಮಿ. ಉಳಿದ ಎಲ್ಲಾ ವಿರೋಧಿ ರಾಜರುಗಳು ಕೂಡ ಇವರ ಬೆಂಬಲಿಗ. ಈ ನಾಲ್ಕು ಜನರಲ್ಲೂ ಬಲಿಷ್ಠನಾದವನು, ನಾಲ್ಕು ಮಂದಿಗೂ ಈ ಉಳಿದ 3 ಮಂದಿಗೂ ಗುರು ಸ್ಥಾನದಲ್ಲಿದ್ದವರು ಜರಾಸಂಧ. ಆದ್ದರಿಂದ ಕೃಷ್ಣನ ವಿರೋಧಿ ಗುಂಪಿನಲ್ಲಿ ಸೇರಿದಂತಹ ಈ ರುಕ್ಮಿ ಬ್ಯಾರೆ ದುರ್ಬುದ್ಧಿಯನು ನೆನೆದು ರಾಯನ ಮಗನು ಕ್ರೂರ ವಾಘದ ಪೌಂಡ್ರಕರ ಒಡಗೂಡಿ ಚೈತ್ಯನಿಗೆ ನಾನೀ ರುಕ್ಮಿಣಿಯ ನಿಶ್ಚಯಿಸಿದ ಅಂತ ಆ ಮಾತನ್ನ ದಾಸರು ಸಂಗ್ರಹ ಮಾಡ್ತಾ ಹೇಳ್ತಾರೆ. ಭೀಷ್ಮಕ ರಾಜನ ಮನಸ್ಸು ಹೀಗಿದ್ರೆ ತದ್ವಿರುದ್ಧವಾದ ದುರ್ಬುದ್ಧಿಯನ್ನು ಮಾಡಿದವನು ಅವನ ಮಗನಾಗಿರತಕ್ಕಂತಹ ರುಕ್ಮಿ. ಅದಕ್ಕೆ ಪ್ರಚೋದನೆ ಕೊಟ್ಟವರು ಮಗಧ ದೇಶದ ರಾಜನಾದ ಜರಾಸಂಧ. ಅವರೆಲ್ಲರಿಂದ ಸೇರಿಕೊಂಡು ಚೇದಿ ದೇಶದ ರಾಜಕುಮಾರನಾಗಿರ್ತಕ್ಕಂತಹ ಆ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡೋದು ಅಂತ ನಿಶ್ಚಯ ಮಾಡಿ. ಅದರ ಹಿಂದೆ ಮೊದಲು ಸ್ವಯಂವರ ಘೋಷಣೆಯಾಗಿತ್ತು. ಸ್ವಯಂವರಕ್ಕೆ ಅಂತ ಕೃಷ್ಣ ಬಂದ, ಅಲ್ಲಿ ಭೀಷ್ಮಕನಿಗೆ ವಿಶ್ವರೂಪ ದರ್ಶನ ಮಾಡಿಸಿ ಇವಳು ನಿನ್ನ ಮಗಳು ರುಕ್ಮಿಣಿ, ಬರೀ ನಿನ್ನ ಮಗಳು ಅಂತ ತಿಳ್ಕೋಬೇಡ, ಜಗನ್ಮಾತೆಯಾದ ಮಹಾಲಕ್ಷ್ಮಿ ನನ್ನ ಪತ್ನಿ, ಅವಳ ಅವತಾರ, ನಾನು ನಾರಾಯಣನ ಅವತಾರ, ನನಗೆ ಸಲ್ಲಬೇಕಾದವಳು ಅಂತ ಹೇಳಿ ಎಚ್ಚರ ಕೊಟ್ಟು ಹೋದ. ಆದರೆ ಅವನ ಮಾತನ್ನ ಮಕ್ಕಳು ಕೇಳಿಲ್ಲ. ಹಾಗಾಗಿ ಅವರೆಲ್ಲ ರುಕ್ಮಿಣಿಗೆ ಸ್ವಯಂವರವನ್ನು ರದ್ದು ಮಾಡಿ ರುಕ್ಮಿಣಿಗೇನೆ ರುಕ್ಮಿಣಿಯನ್ನು ಶಿಶುಪಾಲನಿಗೇನೆ ಕೊಡೋಣ ಅಂತ ನಿಶ್ಚಯ ಮಾಡಿಬಿಟ್ಟಿದ್ದ. ಅದಕ್ಕೆ ಆವಾಗ ನಡೆದದ್ದೇನು ಅಂದ್ರೆ
ರಹಸ್ಯದಲ್ಲಿ ದೇವಿ ಒಲಿದು ಬರೆದಿತ್ತು. ಮಹೀಸುರೋತ್ತುವನ ಕಳುಹಿರರು ಕಳುಹಿರರು ಅದನೋದಿ ಶ್ರೀಹರಿಯ ಕ್ಷಣದಿ ಬರವಣ್ಣ. ಯಾರಿಗೂ ಗೊತ್ತಾಗದಂತೆ ರುಕ್ಮಿಣಿ ಒಂದು ಪತ್ರವನ್ನು ಬರೆದು ಆ ಪತ್ರನನ್ನು ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಅದನ್ನ ಮಥುರಾ ನಗರದಲ್ಲಿರುವ ದ್ವಾರಕಾ ನಗರದಲ್ಲಿರುವಂತಹ ಶ್ರೀಕೃಷ್ಣನಿಗೆ ಕಳಿಸ್ಕೊಡ್ತಾರೆ. ಆ ಬ್ರಾಹ್ಮಣ ತಂದು ಆ ಪತ್ರವನ್ನು ಕೃಷ್ಣನಿಗೆ ಕೊಟ್ಟ. ಅದನ್ನು ಓದಿದ ಕೃಷ್ಣ, ಆದರೆ ಈ ಪತ್ರದ ವಿವರ ಶ್ರೀಮದ್ ಭಾಗವತ ಒಂದು ಬಿಟ್ಟರೆ ಉಳಿದ ಯಾವ ಪುರಾಣಗಳಲ್ಲೂ ಹರಿವಂಶದಲ್ಲೂ ಕೃಷ್ಣನ ಕಥೆಯನ್ನು ಎಷ್ಟೇ ವಿಸ್ತಾರವಾಗಿ ಹೇಳಿದ್ರು ಕೂಡ ಉಳಿದ ಎಲ್ಲೂ ಈ ಪತ್ರದ ವಿವರ ಇದೆ. ಕೇವಲ ಭಾಗವತದಲ್ಲಿ ಪತ್ರ ಕಳಿಸಿದ್ದು, ಆ ಪತ್ರದ ಕಂಟೆಂಟ್ಸ್ ಏನು, ಅದರೊಳಗೆ ಏನು ಅವಳು ವಿದ್ಯಾಪನ ಮಾಡಿಕೊಂಡಿದ್ದು ಎಲ್ಲವೂ ಒಂದು 10-12 ಶ್ಲೋಕಗಳಲ್ಲಿ ವೇದವ್ಯಾಸ ದೇವರು ತಿಳಿಸಿದರು. ಸ್ವತಃ ತಾತ್ಪರ್ಯ ನಿರ್ಣಯದಲ್ಲೂ ಆಚಾರ್ಯರು ಈ ಪತ್ರದ ಬಗ್ಗೆ ಉಲ್ಲೇಖ, ಬ್ರಾಹ್ಮಣ ತಂದು ಕೊಟ್ಟದ್ದು ಇತ್ಯಾದಿ ಯಾವ ಉಲ್ಲೇಖನೂ ಮಾಡುವುದಿಲ್ಲ. ಆದರೆ ರುಕ್ಮಿಣೀಶ ವಿಷಯದಲ್ಲಿ ವಾದರಾಜ ಸ್ವಾಮಿಗಳು ಇದೇನು ನಿರ್ಣಯಕ್ಕೆ ವಿರೋಧಿ ಏನಲ್ಲ, ಅವರು ಉಲ್ಲೇಖ ಮಾಡಿದ್ದಾರೆ. ಉಳಿದ ಹರಿದಾಸರುಗಳು ಕೂಡ ಆ ಪತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆ ಪತ್ರ ಓದಿದ್ದೇ ತಡ ಮರುಕ್ಷಣದಲ್ಲಿ ಶ್ರೀಕೃಷ್ಣ ಬ್ರಾಹ್ಮಣನನ್ನು ಕರ್ಕೊಂಡು ಹೊರಟೇ ಬಿಟ್ಟ ದ್ವಾರಕಾನಂದರು. ಈ ಬ್ರಾಹ್ಮಣ ಆ ಉಂಡಿನಪುರದಲ್ಲಿ ಇದ್ದ ಭೀಷ್ಮಕ ರಾಜನ ರಾಜಪುರೋಹಿತರ ಮಗ ಅಂತ ವರ್ಣನೆ ಮಾಡುವುದು. ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ರುಕ್ಮಿಣಿಗೆ ಪತ್ರವನ್ನು ಒಯ್ದು ಕೊಟ್ಟಂತಹ ಬ್ರಾಹ್ಮಣ ಅದು ವಾದಿರಾಜರೇ ಪೂರ್ವಜನ್ಮದಲ್ಲಿ ಬ್ರಾಹ್ಮಣನಾಗಿ ಅದನ್ನು ಒಯ್ದು ಕೊಟ್ಟದ್ದು ಅಂತ ವರ್ಣನೆ ಮಾಡುವುದು. ಆದ್ದರಿಂದಲೇ ಸತ್ಯಧರ್ಮ ತೀರ್ಥರು ಒಂದು ಮಾತು ಹೇಳ್ತಾರೆ, ಕೃಷ್ಣ ರುಕ್ಮಿಣಿಯನ್ನ ಮದುವೆ ಆಗಬೇಕಾದ್ರೆ ರುಕ್ಮಿಣಿ ಪತ್ರವನ್ನ ಬ್ರಾಹ್ಮಣನ ಮೂಲಕ ಒಯ್ದುಕೊಟ್ಟು ಬ್ರಾಹ್ಮಣ ಒಯ್ದು ಕೃಷ್ಣನಿಗೆ ಕೊಟ್ಟ. ಅಂತೂ ಈ ಕೃಷ್ಣ ರುಕ್ಮಿಣಿಯರನ್ನ ಘಟನೆ ಮಾಡುವ ವಧುವರರನ್ನು ಕೂಡಿಸೋ ಕೆಲಸವನ್ನ ಬ್ರಾಹ್ಮಣ ಮಾಡಿದ್ನಲ್ಲ, ಅವತ್ತಿನಿಂದ ಎಲ್ಲಾ ವರ ಕನ್ಯಾ ಘಟನ ಅನ್ನೋದು ವೈದಿಕ ಬ್ರಾಹ್ಮಣರ ಕಡೆಯಿಂದಲೇ ನಡೆಯಲಿಕ್ಕೆ ಶುರು ಆಯಿತು ಅಂತ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನದಲ್ಲಿ. ಆದ್ದರಿಂದ ಮಹೀಸುರೋತ್ತಮನ ಕಳುಹಿರರು, ಮಹೀಸುರರು ಅಂದ್ರೆ ಭೂಸುರನೆನಿಸಿದ ಬ್ರಾಹ್ಮಣ, ಅದರಲ್ಲೂ ಶ್ರೇಷ್ಠನಾಗಿರತಕ್ಕ ಬ್ರಾಹ್ಮಣನನ್ನ ಈ ಪತ್ರ ಕೊಟ್ಟು ಕಳಿಸಿದಾಗ ಅದನ್ನು ನೋಡಿ ಆ ಕ್ಷಣದಲ್ಲೇ ಹೊರಟು ಬಿಟ್ಟ. ವೈದರ್ಭಗ ನಗರಕ್ಕೆ ಬರವಂಟು ಯಾದವರ ಅರಸ ನಡೆತಂದು ಅತಿ ಶೀಘ್ರದಿಂದಲೇ ಭರದಿಂದ ಯಾದವರ ಅಖಿಳರು ಬಲರಾಮ. ಕೃಷ್ಣ ಬ್ರಾಹ್ಮಣನನ್ನು ಕರ್ಕೊಂಡು ರಥದಲ್ಲಿ ಕೂತ್ಕೊಂಡು ಹೊರಟ. ಆದರೆ ಇವ ಹೊರಟಾಗ ಅವ ಹೋಗಿ ಸ್ವಲ್ಪ ಹೊತ್ತಿನ ಮೇಲೆ ಬಲರಾಮ ಮುಂತಾದ ಎಲ್ಲ ಯಾದವರು ಕೂಡ ಒಂದು ಸಣ್ಣ ಸೈನ್ಯದೊಂದಿಗೆ ದ್ವಾರಕಾ ನಗರದಿಂದ ಗುಂಡಿನ ಪುರಕ್ಕೆ ಬರ್ತಾ ಇದ್ದಾರೆ. ಆಗ ಆ ಗುಂಡಿನ ಪುರಕ್ಕೆ ಬಂದು ಸೇರ್ತಾ ಇದ್ರೆ ಸಂದಡಿಸಿ ಕತ್ತಲಿಗೆ ಮಾರ್ತಾಂಡ ಕೃಷ್ಣಯ್ಯ ಉದಿಸಿದ ಅಂತ. ಕೃಷ್ಣ ಕುಂಡಿನ ಪುರಕ್ಕೆ ಬಂದದ್ದು ಹೇಗಿದೆ ಅಂದ್ರೆ ತುಂಬಾ ಕಾವ್ಯಮಯವಾಗಿ ಪ್ರಸನ್ನ ವೆಂಕಟದಾಸರು ವರ್ಣಿಸ್ತಾರೆ. ದಟ್ಟವಾದ ಕತ್ತಲೆ ತುಂಬಿ ಏನೂ ಕಾಣದಂತಾದಾಗ ಸೂರ್ಯ ಉದಯಿಸಿದ್ರೆ ಹೇಗಾಗಬೇಕೋ ಹಾಗೆ ಮೋಹ ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿದಂತಹ ವಿದರ್ಭ ದೇಶದ ಜನರಿಗೆ ಸ್ವಯಂ ರಾಜನಿಗೆ ಏನ್ ಮಾಡ್ಬೇಕಪ್ಪ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ, ಕನ್ನೆಯ ಇಚ್ಛೆಗೂ ವಿರುದ್ಧವಾಗಿ ನನ್ನ ಇಚ್ಛೆಗೂ ಬಂದು ಸೇರ್ತಾ ಇದ್ರೆ ಸಂದಡಿಸಿ ಕತ್ತಲೆಗೆ ಮಾರ್ತಾಂಡ ಕೃಷ್ಣಯ್ಯ ಉದಿಸಿದ ಅಂತ. ಕೃಷ್ಣ ಕುಂಡಿನ ಪುರಕ್ಕೆ ಬಂದದ್ದು ಹೇಗಿದೆ ಎಂದು ತುಂಬಾ ಕಾವ್ಯಮಯವಾಗಿ ಪ್ರಸನ್ನ ವೆಂಕಟದಾಸರು ವರ್ಣಿಸ್ತಾರೆ. ದಟ್ಟವಾದ ಕತ್ತಲೆ ತುಂಬಿ ಏನೂ ಕಾಣದಂತಾದಾಗ ಸೂರ್ಯ ಉದಯಿಸಿದ್ರೆ ಹೇಗಾಗಬೇಕೋ ಹಾಗೆ ಮೋಹ ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿದಂತಹ ವಿದರ್ಭ ದೇಶದ ಜನರಿಗೆ ಸ್ವಯಂ ರಾಜನಿಗೆ ಏನ್ ಮಾಡ್ಬೇಕಪ್ಪ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ, ಕನ್ನೇ ಇಚ್ಛೆಗೂ ವಿರುದ್ಧವಾಗಿ ನನ್ನ ಇಚ್ಛೆಗೂ ವಿರುದ್ಧವಾಗಿ ಯಾವುದೋ ರಾಜನಿಗೆ ಮಗಳನ್ನು ಕೊಡೋ ವಿಚಾರದಲ್ಲಿದ್ದಾಳಲ್ಲ ಅಂತ ಆ ಒಂದು ದುಗುಡದ
ಕತ್ತಲೆಯಲ್ಲಿ ಮುಳುಗಿರುವಾಗ ಆ ಎಲ್ಲಾ ಕತ್ತಲೆಯನ್ನು ಹೋಗಲಾಡಿಸುವ ಸೂರ್ಯ ಉದಯಿಸಿದಂತೆ ಕೃಷ್ಣ ಆ ವಿದರ್ಭ ದೇಶಕ್ಕೆ ಉದಿಸಿ ಬಂದಿದ್ದಾರೆ. ಬಹಳ ಕಾವ್ಯಮಯವಾಗಿ ದಾಸರು ಇದನ್ನು ವರ್ಣಿಸ್ತಾರೆ. ಅವಳು ಪತ್ರದಲ್ಲಿ ಬರೆದಿದ್ದ ಇಲ್ಲಿ ಯಾವ ಯುದ್ಧ ಗಲಾಟೆ ರಕ್ತಪಾತ ಏನೋ ಆಗುವ, ಅದಕ್ಕೋಸ್ಕರ ಮದುವೆ ಹಿಂದಿನ ದಿನ ನಾನು ನಮ್ಮ ಕುಲದೇವತೆಯ ಪೂಜೆಗೆ ಅಂತ ಊರು ಹೊರಗೆ ಬಂದಾಗ ಪೂಜೆ ಮುಗಿಸಿಕೊಂಡು ಹೊರಬರುವಾಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ದ್ವಾರಕಾನಗರದಲ್ಲಿ ಮದುವೆ ಆಗ ಆ ಪತ್ರದಲ್ಲಿ ಅವಳು ಬರೆದಿತ್ತು. ಅದಕ್ಕೆ ಶರ್ವಾಂಗಿಯಳ ಪೂಜೆ ಮಾಡ್ಪ ರುಕ್ಮಿಣಿಯೊಡನೆ ಗರ್ಭಿಣಿ ಬಂದ ಭೂಭುಜರು ಭೂಭುಜರು ಕೇಶವನ ಸರ್ವ ಸೈನ್ಯ ಸಹಿತ ಆಗಿ ಕಂಡರ. ಅವರಿಗೆ ಕೃಷ್ಣ ಬಂದಿದ್ದಾನೆ ಎಂದು ಸುದ್ದಿ ಗೊತ್ತಾಗಿತ್ತಷ್ಟೇ. ಭಾರಿ ಅಲರ್ಟ್ ಆಗಿ ಎಲ್ಲ ಸೆಕ್ಯೂರಿಟಿ ಮಾಡ್ತಾ ಇದ್ರು. ಏನು ಇಲ್ಲಿ ಕೃಷ್ಣ ಕೈ ಆಡಿಸಲಿಕ್ಕೆ ಅವಕಾಶ ಕೊಡಬಾರದು. ಅವಳು ಶರ್ವಾಣಿ ಪೂಜೆ ಅಂದ್ರೆ ಪಾರ್ವತಿ ಮತ್ತೆ ಇಂದ್ರಾಣಿ ಶಚಿ ಇವರೆಲ್ಲರಿಗೂ ನಿಯಾಮಕಳಾದ ದುರ್ಗೆ ಅವರ ಪೂಜೆಯನ್ನು ಕುಲದೇವತಾ ಪೂಜೆ ಅಂತ ಉಳಿಗೆ ಹೋಗಿ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದಾಳೆ. ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಭಾರೀ ಗರ್ವದಿಂದ ಈ ಜರಾಸಂಧಾದ ರಾಜರೆಲ್ಲ ಕೈಯಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡ್ಕೊಂಡು ಬಂದು ನಿಂತಿದ್ದಾರೆ. ಅವರೆಲ್ಲ ಬಂದು ನೋಡಿದರೆ ಕೃಷ್ಣ ಒಬ್ಬನೇ ಬಂದಿದ್ದಾನೆ ಅಂತಂದ್ರೆ ಇಲ್ಲ, ಅಲ್ಲಿ ಬಲರಾಮ ಇದ್ದಾನೆ, ಹಿಂದೂ ಒಂದು ಸೈನ್ಯ ಇದೆ. ಈ ಬಲರಾಮ ಸೈನ್ಯ ಸಮೇತನಾಗಿ ನಿಂತ ಕೃಷ್ಣನನ್ನು ನೋಡಿದ್ರು ಅರ್ಧ ಇಲ್ಲೇ ಖಂಡ ಆಗಿಬಿಟ್ರು. ದೂರಿಂದ ಶ್ರೀಕೃಷ್ಣ ನಾರಿಯಳ ಕಾಣುತ್ತಲು ವೀರ ಕಂಠೀರವನಂತೆ ಜಿಗಿದು ಜಿಗಿದೆತ್ತಿಕೊಂಡುತ ಸಾರಿದನು ರಥವ ನಿಮಿಷಕ್ಕೆ. ಎಷ್ಟು ಚಂದ ಇದೆ ನೋಡ್ರಿ ವರ್ಣನೆ. ಈ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಯುದ್ಧ ಕೌಶಲ ವರ್ಣನೆ ಮಾಡುವಾಗ ವೇದವ್ಯಾಸರು ಹೇಳ್ತಾರೆ, ಯಾವಾಗ ಬತ್ತಳಿಕೆಯಿಂದ ಬಾಣ ತೆಗೀತಿದ್ದ, ಯಾವಾಗ ಬಿಲ್ಲಿನಲ್ಲಿ ಜೋಡಿಸ್ತಿದ್ದ, ಯಾವಾಗ ಕಿವಿ ತನಕ ಎಳೆಯುತ್ತಿದ್ದ, ಯಾವಾಗ ಗುರಿ ಕಡೆ ಬಿಡುತ್ತಿದ್ದ, ಈ ನಾಲ್ಕು ಕ್ರಿಯೆಗಳಲ್ಲಿ ಅಂತರವೇ ಕಾಣಿಸ್ತಿರಲಿಲ್ಲ. ಯಾವ ಕ್ಷಣದಲ್ಲಿ ಏನ್ ಮಾಡ್ತಾನೆ ಅಂತ ಗೊತ್ತಿರ್ತಿರಲಿಲ್ಲ. ಅಷ್ಟು ಬೇ. ಹಾಗೆ ಕೃಷ್ಣ ಪೂಜೆ ಮುಗಿಸಿ ಹೊರಬರೋ ರುಕ್ಮಿಣಿಯನ್ನ ನೋಡಿದ, ಸುತ್ತಲೂ ಇವರನ್ನೆಲ್ಲ ನೋಡಿದ, ಮರುಕ್ಷಣದಲ್ಲಿ ಸಿಂಹ ಹಾರುವ ಹಾಗೆ ಹಾರಿ ಆ ರುಕ್ಮಿಣಿಯನ್ನು ಕೈ ಹಿಡಿದು ಕರತಂದು ರಥದಲ್ಲಿ ಕುಳ್ಳರಿಸಿದ. ಕುಳ್ಳರಿಸ್ಕೊಂಡವಳನ್ನ ರಥದಲ್ಲಿ ಕುಳ್ಳರಿಸ್ಕೊಂಡು ಹೊರಟೇ ಬಿಟ್ಟ. ಈ ಎಲ್ಲಾ ಕ್ರಿಯೆಗಳು ನಡೆಯೋದಕ್ಕೆ ಎಷ್ಟಾಗಿದೆ ಸಮಯ ಹೇಳಲಿಕ್ಕೆ? 5 ನಿಮಿಷ ಬೇಕಾಗಿತ್ತು. ಕೃಷ್ಣನಿಗೆ ಮಾಡಲಿಕ್ಕೆ 1 ನಿಮಿಷವೂ ಬೇಕಾಗಲಿಲ್ಲ. ಅಷ್ಟರೊಳಗೆ ಇದನ್ನೆಲ್ಲ ಮುಗಿಸಿ ಸಿಂಹ ತನ್ನಂಗನಿಯ ನೊಯ್ದರೆ ನರಿಗಳು ಸಖ್ಯಾದಿ ಬೆಂಬೊತ್ತಿದ ತೆರನಂತೆ. ಸಿಂಹ ತನ್ನ ಸಿಂಹಿಣಿಯನ್ನ ಕರ್ಕೊಂಡು ಹೋದರೆ ನರಿಗಳೆಲ್ಲ ಹಿಂದಿನಿಂದ ಹೊಗಳಕೊಂಡು ಬರೋ ಹಾಗೆ ಈ ಜರಾಸಂಧಾದಿಗಳೆಲ್ಲರೂ ಕೂಡ ಕೃಷ್ಣನನ್ನ ಬೆನ್ನಟ್ಟಿಕೊಂಡು ಹೊರಡ್ತಾರೆ. ಏನು ಉಪಮೆ ಎಂದು ಸಣ್ಣ ವೆಂಕಟದಾಸರದ್ದು ಬಹಳ ಅದ್ಭುತ. ಸಿಂಹ ತನ್ನ ಸಿಂಹಿಣಿಯನ್ನ ಕರ್ಕೊಂಡು ಹೋಗುವಾಗ ನರಿಗಳು ಬೆನ್ನತ್ತೋ ಹಾಗೆ ರುಕ್ಮಿಣಿಯನ್ನ ಕೃಷ್ಣ ಕರ್ಕೊಂಡು ಹೋಗುವಾಗ ಈ ಜರಾಸಂಧಾದಿಗಳೆಲ್ಲರೂ ಕೂಡ ಕೃಷ್ಣನನ್ನ ಬೆನ್ನಟ್ಟಾ ಇದ್ದಾರೆ. ಆಗ ಅವರ ಮೇಲೆ ಬಾಣದ ಮಳೆಗರೆಯುತ್ತಾ ಇದ್ದಾನೆ. ಅವರನ್ನ ನಿರಾಯುಧರನ್ನಾಗಿ ಮಾಡಿದ. ಮಗುಳೆ ಬಂದರೆ ಹಲಾಯುಧ ಜಯಿಸಿ. ಅವರು ಮತ್ತೇನಾದರೂ ಯುದ್ಧಕ್ಕೆ ಬರ್ತಾರೆ ಅಂತಂದ್ರೆ ಆವಾಗ ಬಲರಾಮ ಹೇಳಿದ್ರು, ನೀವು ಹೋಗು, ನಾ ಎಲ್ಲ ನೋಡ್ಕೋತೀನಿ ಅವರನ್ನ ಅಂತ. ತಾನು ಸೈನ್ಯದೊಂದಿಗೆ ಈ ಜರಾಸಂಧಾದಿಗಳನ್ನು ಎದುರಿಸಿ ನಿಂತಿದ್ದಾನೆ. ಗದೆಯಿಂದ ಜರಾಸಂಧನನ್ನು ಮೂರ್ಛೆಗೊಳಿಸಿ ಉಳಿದವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಕೃಷ್ಣನೇ ಏಕಲವ್ಯನನ್ನು ಈ ಸಂದರ್ಭದಲ್ಲಿ ಯುದ್ಧದಲ್ಲಿ ಸೋಲಿಸಿ ಕೃಷ್ಣ ಕರ್ಕೊಂಡು ಹೊರಟ. ಇಲ್ಲಿ ಸೋತರು ನೀ ಬೆನ್ನಟ್ಟಿ ಕೃಷ್ಣ ರುಕ್ಮಿಣಿಯನ್ನ ಮರಳಿ ತರಲಿಲ್ಲ ಅಂದ್ರೆ ನಮ್ಮ ಊರಿಗೆ ಕಾಲಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ, ಕುಂಡಿನಪುರಕ್ಕೆ ಕಾಲಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟ. ಮತ್ತೆ ರುಬ್ಬಿ ಬರಲು ರಥಧನುಮ ಮುರಿದು ಹೊಯ್ದ ಶಸ್ತ್ರ ಚರ್ಮ ಬಿಡಿದರೆ ಖಂಡಿಸವನ ಖಂಡಿಸವ ಹಿಡಿತಂದು ರತ್ನ ರಥ ಸ್ತಂಭಕ್ಕೆ ಕಟ್ಟಿ ನಸು ನಗುತ್ತ
ಕನ್ನಡ ಮುಖ ನೋಡಿದರೆ ಪದಪದ್ಮ ಕೆರಗಿದಳು. ರುಕ್ಮಿ ಬಂದು ಯುದ್ಧ ಮಾಡಿದರೆ ಅವನ ಧನುಸ್ಸು ರಥ ಅವನು ಹಾಕೊಂಡ ಕವಚ ಎಲ್ಲಾನು ಪುಡಿ ಪುಡಿ ಮಾಡಿ ಕೃಷ್ಣ ಅವನನ್ನ ತಂದು ತನ್ನ ರಥದ ಸ್ತಂಭಕ್ಕೆ ಕಟ್ಟಿ ರುಕ್ಮಿಣಿ ಮುಖ ನೋಡಿದಂತೆ ಕೈಯಲ್ಲಿ ಕಡಗ ಇಟ್ಟು ತಲೆ ಹಾರಿಸೋಣ ಅಂತ. ಅವನಿಗೂ ಆ ಉದ್ದೇಶ ಇರಲಿಲ್ಲ. ಪದಪದ್ಮ ಕೆರಗಿದಳು. ಲಕ್ಷ್ಮಿ ಕಾಲಿಗೆ ಬಿದ್ದಂತೆ ರುಕ್ಮಿಣಿ ಅಣ್ಣನ ಪ್ರಾಣವೂ ಹೇಳಲು. ಯಾಕೆ ಈ ವಿವಾಹದ ಮಂಗಲ ಸಮಯದಲ್ಲಿ ರಕ್ತಪಾತ ಬೇಡ. ಅವಳಿಗೂ ಕೃಷ್ಣನ ಇಚ್ಛೆಗೆ ವಿರುದ್ಧವಾಗಿ ಹೇಳುವ ಆಲೋಚನೆ ಏನಿರಲಿಲ್ಲ. ಆದರೆ ಅವನಿಂದ ಮುಂದಾಗೋ ಕೆಲವು ಕೆಲಸಗಳಿದೆ, ಆದ್ದರಿಂದ ಆ ರುಕ್ಮಿ ಹಾಗೆ ಇರಲಿ ಅಂತ ಪರಮಾತ್ಮನ ಸಂಕಲ್ಪವೂ ಇದೆ. ಆ ಸಂಕಲ್ಪವನ್ನು ಅರಿತುಕೊಂಡೇ ರುಕ್ಮಿಣಿ ದೇವಿ ಕೃಷ್ಣನಿಗೆ ಬೇಡ ಅಂತ ತಡೆದು. ಆಗ ಏನ್ ಮಾಡಬೇಕು ಅವನಿಗೆ? ಐದು ಚೂಡವ ತಲೆಯ ಮ್ಯಾಲಿಟ್ಟು ರೆದಿರ ವೈರೂಪದಲ್ಲಿ ತೆರಳಿಸಿದ ನೃಪ ತೆರಳಿಸಿದ ಸಾಲವನ ವೈಭವ ತರಿದು ಓಡಿಸಿದ. ತಲೆಯೆಲ್ಲ ಓಡಿಸಿ ತಲೆ ಮೇಲೆ ಐದು ಗುಡೆ ಜುಟ್ಟಿಟ್ಟು ಕಳಿಸಿದ ಕೃಷ್ಣ. ಅದೊಂದು ವಿರೂಪ. ಭಾಗವತ ವಿರೂಪಗೊಳಿಸಿದೆ ಅಂತ ಇಷ್ಟೇ ಹೇಳಂತೆ. ಹರಿವಂಶದಲ್ಲಿ ಐದು ಕಡೆ ಜುಟ್ಟಿಟ್ಟು ಉಳಿದೆಲ್ಲ ತಲೆ ಓಡಿಸಿ ಕಳಿಸಿದ ಅಂತ ಹರಿವಂಶ ಉಲ್ಲೇಖ ಮಾಡಿದೆ. ಎರಡನ್ನು ಪ್ರಸನ್ನ ವೆಂಕಟದಾಸರು ಉಲ್ಲೇಖ ಮಾಡುತ್ತಾರೆ. ಐದು ಚೂಡವ ತಲೆಯ ಮ್ಯಾಲಿಟ್ಟು ರೆದಿರ ವೈರೂಪದಲ್ಲಿ ತೆರಳಿಸಿದ, ಅವನನ್ನು ವಿರೂಪನನ್ನಾಗಿ ಮಾಡಿ ಕಳಿಸಿದ ಭಾಗವತ ಬಂತು. ಐದು ಚೂಡವ ತಲೆಯ ಮೇಲಿಟ್ಟು ಅನ್ನೋದರಿಂದ ಹರಿವಂಶ ಬಂತು. ಅಂದ್ರೆ ದಾಸರು ರುಕ್ಮಿಣಿ ಕಥೆಯನ್ನು ಸಂಗ್ರಹ ಮಾಡುವಾಗ ಯಾವುದನ್ನು ಬಿಟ್ಟಿರಬಾರದು, ಪ್ರಧಾನವಾದದ್ದನ್ನ ಆ ರೀತಿಯಲ್ಲಿ ಸಂಗ್ರಹ ಮಾಡಿಕೊಡುತ್ತಾರೆ. ಅದಕ್ಕೆ ಸತ್ಯಧರ್ಮರು ವ್ಯಾಖ್ಯಾನ ಮಾಡುವಾಗ, ವಾದರಾಜರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ರುಕ್ ಮಾತ್ರ ಭಂಗ, ಅದು ಸಂಪತ್ತಿನ ಸಂಕೇತ. ರುಕ್ಮಿ ಅಂದ್ರೆ ಸಂಪತ್ತಿದ್ದವ. ಈಗ ಅವನ ಸಂಪತ್ತು ಮನೆಯಿಂದ ಹೊರಗೆ ಹೋಗಿಬಿಟ್ಟು ಸಂಪತ್ತಿನ ದೇವತೆ ಲಕ್ಷ್ಮಿ ರುಕ್ಮಿಣಿ ಹೊರಗೆ ಬಂದಿದ್ದಾಳೆ. ದುಡ್ಡೆಲ್ಲ ಖರ್ಚಾಯಿತು ಅಂದ್ರೆ ಇವತ್ತು ಚಲೋ ಕ್ಷೌರ ಆಯ್ತು ಅಂತಾರಲ್ಲ, ಹಾಗೆ ಅವನಿಗೆ ಕ್ಷೌರ ಆದದ್ದೇ ಬರೋಬ್ಬರಿ ಇದೆ ಅಂತ ವಾದರಾಜರು ಹಾಸ್ಯ ವಿಜಯ ಘೋಷಣದಿಂದ ಬಲಭದ್ರಯಾದವರೊಳ್ ನಿಜ ಲಕ್ಷ್ಮಿಯೊಳಿ ದ್ವಾರವತಿಗೆ ಬಂದನು ದ್ವಿಜರಾಜ ಗಮನ ನಲುಗುವುದ. ಗರುಡ ಗಮನನಾದಂತಹ ಶ್ರೀಕೃಷ್ಣ ಈಗ ರಥದಲ್ಲಿ ಕುಳಿತುಕೊಂಡು ತನ್ನ ಅರಸಿಯಾದ ರುಕ್ಮಿಣಿಯನ್ನು ಕರ್ಕೊಂಡು ಹಿಂದಿನಿಂದ ಬರ್ತಾ ಇರೋ ಬಲರಾಮಾದಿಗಳೆಲ್ಲ ಕೃಷ್ಣ ರುಕ್ಮಿಣಿಯರಿಗೆ ಜಯವಾಗಲಿ ಅಂತ ಜಯಘೋಷಣವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ದೊಡ್ಡ ಜಯ ರುಕ್ಮಿಣಿಯನ್ನು ತಂದದ್ದು ಅನ್ನೋದಕ್ಕಿಂತ ಆ ಪ್ರಸಂಗದಲ್ಲಿ ಜನಾಸಂಧಾದಿಗಳನ್ನೆಲ್ಲ ಮಣ್ಣು ಮುಕ್ಕಿಸಿ ಬಂದಾಗಿದೆ. ಆದ್ದರಿಂದ ಆ ಜಯಘೋಷವನ್ನು ಮಾಡುತ್ತಾ ಕೃಷ್ಣ ದ್ವಾರಕಕ್ಕೆ ಬಂದ. ಹೇಗಿದೆ ದ್ವಾರಕ? ದಾಸರು ವರ್ಣನೆ ಮಾಡ್ತಾರೆ, ವೈಕುಂಠಕ್ಕೆ ಸರಿಯಾದ ದ್ವಾರಕ ನಗರವು ಏಕಾಂತ ಮುತ್ತರ ಸರಿಯಾದ ಸರಿಯಾದ ಜನರೆಲ್ಲ ಅನೇಕ ಪರಿಯಲ್ಲಿ ಹೊರಹೊಂದು. ಸ್ವಯಂ ದ್ವಾರಕಾ ನಗರವೇ ವೈಕುಂಠ ನಗರ ಇದ್ದಾಗಿದೆ. ದ್ವಾರಕಾದಲ್ಲಿರೋ ಪ್ರಜೆಗಳೆಲ್ಲರೂ ಕೂಡ ವೈಕುಂಠದಲ್ಲಿರೋ ಪ್ರಜೆಗಳಿದ್ದಂತೆ ಇದ್ದಾರೆ. ಎಲ್ಲರೂ ಕೂಡ ಕೃಷ್ಣ ಒಂದು ಕನ್ನೆಯನ್ನ ವಿದರ್ಭದಿಂದ ರಾಜಕುಮಾರಿಯನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಸುದ್ದಿ ಗೊತ್ತಾದ ಕೂಡಲೇ ಎಲ್ಲರೂ ಕೂಡ ಭಾರೀ ವೈಭವದಿಂದ ಮಂಗಲ ದ್ರವ್ಯಗಳು ಮಂಗಲ ವಾದ್ಯಗಳು ಇವುಗಳೊಂದಿಗೆ ಅವನನ್ನ ಸ್ವಾಗತ ಮಾಡುವುದಕ್ಕೆ ಅಂತ ಬಂದು ದಧಿ ಲಾಜ ದೂರ್ವ ಅಕ್ಷತೆಯ ಬಿಳಿದು ಮಾಂಗಲ್ಯ ಮಧುರೋಕ್ತಿಯಿಂದ ದ್ವಿಜಕುಲವು ಮಧುಹರನ ಮೇಲೆ ತಳಿದ. ಬ್ರಾಹ್ಮಣ ಶ್ರೇಷ್ಠರೆಲ್ಲ ಬಂದು ಉಚ್ಚಕಂಠದಿಂದ ವೇದ ಮಂತ್ರಗಳನ್ನ ಪಠನ ಮಾಡ್ತಾ ಇದ್ದಾರೆ. ಈ ಮುಗುದೆಯರೆಲ್ಲ ಸೇರಿಕೊಂಡು ಅವರ ಮೇಲೆ ಮೊಸರಿನಿಂದ ಮಿಶ್ರಿತವಾಗಿರತಕ್ಕಂತಹ ಭತ್ತರಳು, ಅದೇ ರೀತಿ ದೂರ್ವ ಹುಲ್ಲುಗರಿಕೆ ಅಕ್ಷತೆ ಈ ಎಲ್ಲ ಮಂಗಲ ದ್ರವ್ಯಗಳನ್ನು ಅವರ ಮೇಲೆ ಎರೆಯುತ್ತಾ ಇದ್ದಾರೆ. ದ್ವಾರಕಾ ನಗರದ ವೈಭವ ಅದ್ಭುತವಾಗಿ ವರ್ಣಿಸ್ತಾರೆ. ಗೋಪುರದ ಪ್ರಾಸದಲ್ಲಿ ದೀಪಿಸುವ ಕಲಶಗಳು ವ್ಯಾಪಿಸಿದ ಛತ್ರ ಪತಾಕಿಗಳು ಮಗಮಗಿಪ ಧೂಪದ ಮೋದಯಸಿ. ಅಲ್ಲಿರೋ ಭವನಗಳ ಅರಮನೆಗಳ ಎಲ್ಲದರ ಮೇಲೂ ಕೂಡ ಗೋಪುರದಲ್ಲಿ ಶಿಖರದಲ್ಲಿ ಒಳ್ಳೊಳ್ಳೆ ಕಲಶಗಳು ಸ್ವಚ್ಛವಾಗಿ ಹೊಡೆಯುತ್ತಾ ಇದ್ದಾರೆ. ಆ ಕಲಶಗಳ ಮೇಲೆ ದೀಪ, ಆ ದೀಪ ಉರಿತಾ ಇದೆ. ಸಾಯಂಕಾಲದ ಸಮಯ ಆ ದೀಪ ಹಚ್ಚಿದರೆ ಆ ದ್ವಾರಕಾ ನಗರದ ವೈಭವ ಎಷ್ಟು ಅದ್ಭುತ ಇರಲಿಕ್ಕಿಲ್ಲ.
ಅಂತ ಸಂದರ್ಭದಲ್ಲಿ ಎಲ್ಲಿ ನೋಡಿದಲ್ಲಿ ಛತ್ರ ಪತಾಕೆಗಳು ಇವುಗಳೆಲ್ಲ ಅಲ್ಲಿ ಹೋಗ್ತಾ ಇದೆ. ಮನೆ ಮನೆ ಮುಂದೆ ಪ್ರತಿಯೊಬ್ಬರೂ ಕೂಡ ಸಾಯಂಕಾಲದ ಸಂಧ್ಯಾಕಾಲದಲ್ಲಿ ದೇವರಿಗೆ ಧೂಪಾರತಿಯನ್ನ ಮಾಡಿ ಆ ಧೂಪವನ್ನು ತಂದು ಹೊರಗಿಟ್ಟಿದ್ದಾರೆ. ಅದರ ಬಗೆಯಿಂದ ಇಡೀ ಬೀದಿ ಬೀದಿಗಳೆಲ್ಲವೂ ಕೂಡ ಘಮ ಘಮ ಪರಿಮಳ ಬರ್ತಾ ಇದೆ. ಎಲ್ಲರೂ ಕೂಡ ದುರ್ವಾಸನೆ ದುರ್ಗಂಧ ಅನ್ನೋದೇ ಇದೆ. ಎಲ್ಲಿ ನೋಡಿದಲ್ಲಿ ರಕ್ತ ಖಚಿತವಾಗಿರತಕ್ಕಂತಹ ಮಂಟಪಗಳು ಕಂಬಗಳು ಅದಕ್ಕೆಲ್ಲ ಬಾಳೆ ಮುಂತಾದಂತಹ ಕಂಬಗಳನ್ನು ತಂದು ತರಡಿ ತೋರಣಗಳಿಂದ ಅಲಂಕಾರ ಮಾಡಿದ್ದಾರೆ. ಅದರಲ್ಲೂ ಇದೊಂದು ಕಲ್ಯಾಣ ಮಹೋತ್ಸವ ಅಂದಾಗ ಇನ್ನೂ ಅಲಂಕಾರ ಜಾಸ್ತಿ ಆಯಿತು. ಪುರವ ಸಿಂಧರಿಸಲು ಸುರದುಂಡುಬಿ ಮೊಳಗಲು ಸುರರು ಹೂವಳಿಗರಿದ ದೇವಲೋಕದ ಮಂಗಲವಾದ್ಯಗಳೆಲ್ಲ ಮೊಳಗಲಿಕ್ಕೆ ಶುರುವಾಗಿದ್ದಾನೆ. ಅದೇ ರೀತಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಭಾರಿ ಖುಷಿಯಾಯಿತು ಆ ದ್ವಾರಕೆಯ ಹೆಣ್ಣು ಮಕ್ಕಳಿಗೆ. ಸಂತೋಷದಿಂದ ಆರತಿ ಮಾಡ್ತಾ ಇದ್ದಾರೆ, ಒಂದಿ ಮಾಗದರು ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ರುಕ್ಮಿಣಿಯನ್ನ ಕರೆತಂದಿದ್ದಾನೆ. ಇನ್ನೇನು ಮದುವೆ ಶುರು, ಆದರೆ ಅಣ್ಣನಿಗೊಂದು ಮದುವೆ ಆಗುತ್ತಿಲ್ಲ. ಅಣ್ಣನಿಗಿಂತ ಮೊದಲು ತಮ್ಮ ಮದುವೆ ಆಗುವ ಹಾಗಿಲ್ಲ. ಅದಕ್ಕೆ ಬಲರಾಮನಿಗೆ ರೇವತಿಯೊಂದಿಗೆ ಮದುವೆ ಆಯಿತು. ಅದಾದ ಮೇಲೆ ಒಂದು ಒಳ್ಳೆ ಮುಹೂರ್ತ, ಕನ್ಯೆ ಕರ್ಕೊಂಡು ರೆಡಿ ಇದೆ, ಮುಹೂರ್ತ ಮಾಡಿ ಶುಭ ವಸ್ತು ಮಂಗಲಮ್ಮ ಅನ್ನೋದಷ್ಟೇ, ಅಕ್ಕಿ ಕಾಳು ಹಾಕೋದಷ್ಟೇ ಕೆಲಸ. ಆದ್ದರಿಂದ ಒಂದು ಒಳ್ಳೆ ಮುಹೂರ್ತ ಗೊತ್ತು ಮಾಡಿ ಬ್ರಹ್ಮರುದ್ರೇಂದ್ರಾದಿ ವಿಭುಧರು ನೆರೆದರು. ಅಮ್ಮ ಶ್ರೀ ರುಕ್ಮಿಣಿ ಜನಾರ್ದನರ ಜನಾರ್ದನರ ಮದುವೆ. ಇವರಮ್ಮ ಉತ್ಸಾಹ ನೋಡಲನು ಆ ಜನಾರ್ದನ ಮತ್ತು ರುಕ್ಮಿಣಿಯರ ಆ ಮದುವೆಯನ್ನ ನೋಡಬೇಕು ಅಂತ ಭಾರೀ ಉತ್ಸಾಹದಿಂದ ಇದ್ರು. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಬಂದು ಸೇರಿದ್ದಾರೆ, ಪಾಂಡವರೆಲ್ಲ ಬಂದು ಸೇರಿದ್ದಾರೆ, ಗಂಧರ್ವರಿದ್ದಾರೆ, ಉತ್ತಮ ರಾಜರುಗಳಿದ್ದಾರೆ, ಅಪ್ಸರೆಯರು ನೃತ್ಯ ಮಾಡ್ತಾ ಇದ್ದಾರೆ. ಏನು ಅದ್ಭುತ! ಇಬ್ಬರು ಜೊತೆಯಲ್ಲಿ ಕೂತಿದ್ದಾರೆ. ಜನಾರ್ದನಶ್ಚ ರುಕ್ಮಿಣೀಕರಂ ಶುಭೇ ದಿನೇ ಗೃಹೀತ್ ಮಹೋತ್ಸವಸ್ಥದಾ ಭವತ್ ಕುಶಸ್ಥಲಿ ನಿವಾಸಿಗ. ಆ ಸಂದರ್ಭದಲ್ಲಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಕೃಷ್ಣ ರುಕ್ಮಿಣಿಯ ಪಾಣಿಗ್ರಹಣ ಮಾಡಿದ. ಶುಭ ದಿನ ಶ್ರೀಕೃಷ್ಣ ಪಾಣಿಗ್ರಹ ನಮ ಮಾಡಿ ಅಬುಧ ನಿರ್ಬುಧ ಸಂಖ್ಯಾ ನಿಷ್ಕಂಗಳ ನಿಷ್ಕಂಗಳ ಬ್ರಾಹ್ಮಣರಿಗೆ ಪ್ರಭುಗಳ ಪ್ರಭುವರಿದೆ. ಏನು 10 ಕೋಟಿ 100 ಕೋಟಿಯ ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆಲ್ಲ ಬಂಗಾರದ ನಾಣ್ಯಗಳನ್ನು ದಾನ ಮಾಡಿದ್ದಾನಂತೆ ಶ್ರೀಕೃಷ್ಣ. ಆಗ ಲೋಕ ಸಮಸ್ತಕ್ಕೆ ಸುಂದರ ದಂಪತಿಗಳು ಶ್ರೀಕೃಷ್ಣ ಭೈಷ್ಮಿಯರ ನೋಡಿ ಭೈಷ್ಮಿಯರ ನೋಡಿ ಸುಜನರಿಗೆ ಸಾಕೆನಿಸಾದು ಮನೋಲ್ಲಾಸವನ್ನು. ಆ ದಂಪತಿಗಳನ್ನು ಒಟ್ಟೊಟ್ಟಿಗೆ ಕೂತಿರೋದನ್ನು ನೋಡ್ತಾ ಇದ್ರೆ ಕಣ್ಣು ತುಂಬಿಕೊಡ್ತಾ ಇರೋ ಈ ಜನಗಳಿಗೆ ಸಾಕು ಅಂತ ಅನಿಸ್ತಿಲ್ಲ, ಕಣ್ಣು ಕೀಳಬೇಕು ಅಂತ ಅನಿಸ್ತಾ ಇಲ್ಲ. ತನ್ಮಯತೆಯಿಂದ ಕೃಷ್ಣ ರುಕ್ಮಿಣಿಯರನ್ನು ನೋಡ್ತಾ ಇದ್ದಾರಂತೆ. 56 ಕೋಟಿ ಯಾದವರು ಪಾಂಡವರು ದೇವತೆಗಳು ಋಷಿಗಳು ಋಷಿಗಳ ಸಂಚಾರ ತೀವಿ ತುತ್ಸುವ ಮಂಟಪವನ್ನು. ಏನ್ರಿ 56 ಕೋಟಿ ಜನ ಯಾದವರು ಬಂದಿದ್ರಂತೆ. ಅದು ಯಾದವರ ಸೈನ್ಯ ಬಹಳ ದೊಡ್ಡ ಸಂಖ್ಯೆ. ಎಷ್ಟು ಕವಲಿದ್ದಾವೆ ಹರಿವಂಶದಲ್ಲಿ ಇಷ್ಟು ದಪ್ಪ ವರ್ಣನೆ ಮಾಡಿದ್ದಾರೆ ಆ ಯಾದವರ ವಂಶದಲ್ಲಿ. ಅವರೆಲ್ಲರೂ ಯಾಕಂದ್ರೆ ಕೃಷ್ಣನ ಮೊದಲನೇ ಮದುವೆ, ಆಮೇಲೆ ರಗಡ್ ಮಾಡ್ಕೊಂಡಾನ. ಹಂಗಾಗಿ ಒಂದಕ್ಕೆ ಮದ್ದು ಹೋಗಿವಲ್ಲ ಉಳಿದ ಸಾವಕಾಶ ಅವ್ರು ಅನುಕೂಲ ಇದ್ದಂಗ. ಕರೋನಾ ಏನು ಇದ್ದಿದ್ದಿಲ್ಲ, ಆದ್ರಿಂದ ಅನುಕೂಲ ಇದ್ದಂಗೆ ಚೂರು ಚೂರು ಮಂದಿ ಹೋದ್ರೆ ಆಯ್ತು ಹೋಗಿ. ಆದ್ರೆ ಇಲ್ಲಿ ಮಾತ್ರ ಮೊಟ್ಟ ಮೊದಲ ಮದುವೆ ಇದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ 5 ವರ್ಷ ಇದ್ದಾಗ ಒಂದು ಮದುವೆ ಆಗಿತ್ತು. ಅದು ಬೇರೆ, ಇದು ಅಧಿಕೃತವಾಗಿ ಎಲ್ಲ ಬಂಧು ಬಾಂಧವರನ್ನು ಕರೆದು ಮಾಡಿಕೊಂಡ ಒಂದು ಮದುವೆ ಇದು. ಆದ್ದರಿಂದ ದೇವಾನುದೇವತೆಗಳು ಪಾಲ್ಗೊಂಡ ಮದುವೆ. ಆ ದೃಷ್ಟಿಯಲ್ಲಿ 56 ಕೋಟಿ ಜನ ಯಾದವರು ಸೇರಿದ್ದಾರೆಂದು ಬಹಳ ಅಪರೂಪದ ವಿಷಯ. ಪ್ರಾಯ ಇದನ್ನು ನಾವೆಂದೂ ನೋಡಿಲ್ಲ. ದಾಸರ ಮಾತು ಬಿಟ್ಟರೆ ಭಾಗವತಾದಿಗಳಲ್ಲಿ ಇಷ್ಟು ಜನ ಸೇರಿದ್ರು ಅನ್ನೋ ಉಲ್ಲೇಖ ಗಮನಿಸಿದ್ವಿ. ಹೀಗೆ ಆ ವಿವಾಹ ಏನೇನು ವಿಧಾನಗಳಿದೆ ಅದನ್ನೆಲ್ಲ ಮಾಡಿದ್ದಾರೆ. ಇನ್ನು ಮನೆ ತುಂಬಿಸ್ಕೋಬೇಕಲ್ಲ. ಈಗೆಲ್ಲ ಒಂದಿಷ್ಟು ಅಕ್ಕಿ ಎಲ್ಲ ಒಂದು ಸೇರ್ನೊಳಗಿಟ್ಟು ಬರಗಾಲಿಂದ ವಾಸು ಒಳಗೆ ಬಾರವ ಅಂತ ಅಂದ್ರೆ ಅದು ಆ ಧಾನ್ಯಗಳೇನು ಮನೆಯ ಒಳಗೆ ಹರಡುತ್ತದೆ
मुंदे संपत्तु कालगुणदिंद समृद्धवागि बेळेयलि अन्नोदर संकेत आदरे रुक्मिणी मने ओळगे कालिडुवाग ಒಂದು ಸೇರಿನಲ್ಲಿ ರತ್ನಗಳನ್ನು ಮಾಣಿಕ್ಯಗಳನ್ನು ತುಂಬಿ ಇಟ್ಟಿದ್ರಂತೆ ಅವಳು ಬಲಗಾಲಿನಿಂದ ಅದನ್ನು ಚಿಮ್ಮಿ ಒಳಗೆ ಬರ್ತಾ ಇದ್ದಾಗೆ ಮಂತ್ರ ಘೋಷ ಮಾಡುತ್ತಾ ಇದ್ದ ಬ್ರಾಹ್ಮಣರೆಲ್ಲ ಲಕ್ಷ್ಮೀದೇವಿಯ ಪಾದಸ್ಪರ್ಶದಿಂದ ರುಕ್ಮಿಣಿಯ ಪಾದಸ್ಪರ್ಶದಿಂದ ಪಾವನಗೊಂಡ ಆ ಮಾಣಿಕ್ಯಗಳನ್ನೆಲ್ಲ ಆಯ್ದುಕೊಂಡು ವಜ್ರ ಮಾಣಿಕ್ಯಗಳು ಸಿಕ್ಕ ಸಂತೋಷದಲ್ಲಿ ಇನ್ನೂ ಉಚ್ಚಕಂಠದಿಂದ ವೇದ ಮಂತ್ರ ಘೋಷ ಮಾಡ್ತಾ ಇದ್ದಾರಂತೆ ಮಾಣಿಕ ತುಂಬಿದ ಮಾನ ಬಾಗಿರಳು ಇಟ್ಟಿರಲು ಮಾನಿರರ ಅರಸಿ ಎಡಭೂತ ಎಡಭೂತ ಬರಲು ವಿಭ್ರಾನೀಕವೆಲ್ಲ ಗ್ರಹಿಸಿದರು ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಇದೆಲ್ಲ ಏನು ಭಾಗವತದಲ್ಲಿ ಬಂದದ್ದಲ್ಲ, ಹರಿವಂಶದಲ್ಲೂ ಬಂದದ್ದಲ್ಲ. ಆದರೆ ಒಂದು ಮದುವೆ ಅಂತಾದಾಗ ಮನೆ ತುಂಬಿಸ್ಕೊಳ್ಳೋ ಸಂದರ್ಭದಲ್ಲಿ ಏನೆಲ್ಲ ಇರುತ್ತೆ ಅದನ್ನ ಬಹಳ ಸಂಯೋಜನೆ ಮಾಡಿಕೊಂಡು ದಾಸರು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಆ ದಂಪತಿಗಳಿಗೆ ಮಂಗಲ ಸ್ನಾನ ಮಂಗಲ ಮಂಗಳಾರತಿ ಇತ್ಯಾದಿಗಳನ್ನೆಲ್ಲ ಮಾಡ್ತಿದ್ದಾರೆ. ಆ ಮನೆಯೊಳಗೆ ಬರ್ತಾ ಇದ್ದ ಹಾಗೆ ಸುಭದ್ರೆ ಕೃಷ್ಣನ ತಂಗಿ, ಅವಳು ತನಗೆ ಅತ್ತಿಗೆ ಬಂದಿದ್ದಾಳೆ. ಅವಳು ಬಂದು ಮುತ್ತಿನ ಸೂಸಕದ ನಿತ್ಯ ಮುತ್ತೈದಿರು ರುಕ್ಮಿಣಿಗೆ ಅತ್ತಿಯ ಮಗಳು ಸುಭದ್ರಿ, ಸುಭದ್ರಿಯು ತಡೆದು ತನ್ನ ಪುತ್ರನಿಗೆ ಮಗಳ ಬೇಡಿ ಕೊಡು. ಕೈ ಅಡ್ಡ ಹಾಕಿ ನನಗೇನ್ ಕೊಡ್ತಿ ಅಂತ ಕೇಳಿದ್ರು. ಏನ್ ಕೊಡ್ಲಿ ಎಂದು ರುಕ್ಮಿಣಿ, ಏನಿಲ್ಲ, ನೀನೊಂದು ಚಲೋ ನಿನ್ನಷ್ಟೇ ಚಂದಿರುವ ಮಗಳನ್ನ ಹಣಿ, ಅದನ್ನ ನನಗೆ ಕೊಡು ಅಂತ ಸುಭದ್ರೆ ಕೇಳಿದಂತೆ. ಜಗದಂಬೆ ಲಜ್ಜಿಸುತ್ತ ಮುಗುಳು ನಗೆ ಮೊಗದಿಂದ ಮಗಳ ಕೊಡನೆಂದು ನುಡಿದಾಳು. ಇಲ್ಲ, ನಾನು ಮಗಳನ್ನು ಕೊಡಂಗಿಲ್ಲ ನಿನಗೆ, ಯಾಕೆಂದ್ರೆ ಆಕಿ ಮಗಳನ್ನು ಹಡದೇ ಇಲ್ಲ, ಆಕೆ ಹಡದದ್ದೆಲ್ಲ ಗಂಡು ಮಕ್ಕಳು. ನುಡಿ ನುಡಿದಾಳು ದೇವರ ಜಗಲಿಗೆ ರಂಗ ನಡಲು. ಹಾಗೆ ಹೇಳ್ತಾ ಹೇಳ್ತಾ ಆ ವೇದಿಕೆಗೆ ಜಗಲಿಗೆ ಆ ಪತಿಯಾದ ಕೃಷ್ಣನೊಂದಿಗೆ ಅವಳು ಬಂದಿದ್ದಾಳೆ. ವಾಮದಲ್ಲಿ ವಾಮಾಕ್ಷಿಯಳ ಸಹ ಕುಳಿತರು ಭಾಮಿನಿ ರುಕ್ಮಿಣಿ ಮೊರಗಳಲ್ಲಿ ಮೊರೆಗಳಲ್ಲಿ ಮುತ್ತಿಕ್ಕಿ ಪ್ರೇಮದ ಬಾಗಿಣವ ನಿಂತಳ. ಸಿಂಹಾಸನದಲ್ಲಿ ಕೃಷ್ಣನ ಎಡಭಾಗದಲ್ಲಿ ಬಂದು ಕೂತಿದ್ದಾಳೆ ವಾಮಾಕ್ಷಿ. ಆ ಸಂದರ್ಭದಲ್ಲಿ ಅನೇಕ ಮೊರಗಳ ತುಂಬ ನಾವು ಧಾನ್ಯ ಇಟ್ಟರೆ ಅವಳು ಮುತ್ತು ರತ್ನಗಳನ್ನು ಇಟ್ಟು ಮುತ್ತೈದೆಯರಿಗೆಲ್ಲ ಆ ಮೊರದ ಬಾಗಿನವನ್ನ ಕೊಡ್ತಾ ಇದ್ದಾಳಂತೆ. ಹೀಗೆ ಮಂಗಳ ಮಹಿಮನಿಗೆ ಶ್ರೀಮಂಗಳಾದೇವಿಗೆ ಮಂಗಳಾಂಗನೇರು ನಸುನಗುತ ನಸುನಗುತ ಅಕ್ಷತಿ ಇಟ್ಟು ಮಂಗಳ ಆರತಿಯ ಬೆಳೆದರು ಅಂತ ಪ್ರಾಸ. ಅವನು ಮಂಗಳ ಮಹಿಮ, ಇವಳು ಶ್ರೀ ಮಂಗಳ ದೇವಿ, ಆರತಿ ಮಾಡುವವರು ಮಂಗಳಾಂಗನೇಯರು, ಅವರೆಲ್ಲ ನಸುನಗುತ ಹಣೆಗೆ ಅಕ್ಷತೆಯನ್ನ ಕುಂಕುಮವನ್ನು ಇಟ್ಟು ಮಂಗಳಾರತಿಯನ್ನ ಅವನಿಗೆ ಮಾಡಿದ್ದಾರೆ. ಮತ್ತೆ ಒಂದು ಮಂಗಳಾರತಿ ಆರತಿ ಎಂದು ಮಾಡಿದ ಮೇಲೆ ಹಿರಿಯ ಮುತ್ತೈದೆಯರು ನಮಸ್ಕಾರ ಮಾಡಿದ ದಂಪತಿಗಳಿಗೆ ಆಶೀರ್ವಾದ ಮಾಡುವುದು ಅಂತಂದಿರುತ್ತದೆ. ಇಲ್ಲೇನು ಆಶೀರ್ವಾದ, ಸ್ತೋತ್ರ ಅಷ್ಟೇ. ಏನಂತ, ಸರಿಮಿಗಿಲಿಲ್ಲದ ಸರ್ವೋತ್ಮ ನೀನಾಗು, ನಿನಗೆ ಸಮಾನರಿಲ್ಲ ಉತ್ತಮರಂತೂ ಇಲ್ಲವೇ ಇಲ್ಲ, ಸರ್ವೋತ್ತಮ ನೀನು. ತ್ವರೆಯಾಗಿ ಪ್ರಕೃತಿ ಪುರುಷರಿಗೆ, ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮಿ, ಜೀವಾಭಿಮಾನಿಯಾದ ಬ್ರಹ್ಮ, ಇವರಿಗೂ ದೊರೆ ನೀನು ರಾಜ ಉತ್ತಮ ಸರ್ವೋತ್ತಮ ನೀನು. ಪೋಷಕ ಧಾರಕನಾಗು ಭವನಕ್ಕೆ, ಇಡೀ ಜಗತ್ತಿಗೆ ನೀನೇ ರಕ್ಷಕನಾಗು. ನಿನ್ನಿಂದ ನೀ ಸುಖಿ, ನಿನ್ನಿಂದ ನೀ ತೃಪ್ತ. ಅಂದ್ರೆ ಅನುಸಂಧಾನ ನೋಡಿ, ಏನೋ ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡ, ಇಷ್ಟು ದಿವಸ ಕೈ ಬಾಯಿಸಿಕೊಂಡು ಒದ್ದಾಡ್ತಿದ್ದ, ಏನ್ ಸುಖ ಇರಲಿಲ್ಲ. ಈಗ ರುಕ್ಮಿಣಿಯನ್ನು ಮದುವೆ ಆದ್ಕೊಳ್ಳೆ ಬಹಳ ಆರಾಮದಿಂದಿರ್ತಾನೆ, ಸುಖದಿಂದಿರ್ತಾನೆ ಅಂತ ತಿಳ್ಕೊಬೇಡಿ. ಅವನಿಗೆ ರುಕ್ಮಿಣಿನೂ ಅಟ್ಟೆ, ಲಕ್ಷ್ಮಿನೂ ಅಟ್ಟೆ, ಯಾರಿಂದು ಏನೂ ಆಗ್ಬೇಕಾಗಿಲ್ಲ. ಬಹಳ ದೊಡ್ಡ ಪ್ರಮೇಯ ಅದನ್ನ ದಾಸರು ಸಂಗ್ರಹ ಮಾಡ್ತಾ. ನಿನ್ನಿಂದ ನೀ ಸುಖಿ, ನಿನ್ನಿಂದ ನೀ ತೃಪ್ತ. ನಿನಗೆ ಲಕ್ಷ್ಮೀದೇವಿಯಿಂದಲೂ ಸುಖ ತೃಪ್ತಿ ಇಲ್ಲ. ಸ್ವರಮಣ ನಿತ್ಯದಲ್ಲೂ ತೃಪ್ತನಾದವನು, ಯಾರಿಂದೂ ಏನು ಬೇಕಾಗಿಲ್ಲ. ಹಾಗೆ ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಭೀಷ್ಮಕ ರಾಜ ಎಲ್ಲರಿಗೂ, ಪಾಂಡವರಿಗೆ, ದೇವತೆಗಳಿಗೆ, ರಾಜರುಗಳಿಗೆ, ಬ್ರಾಹ್ಮಣರಿಗೆ ಏನೇನು ಕೊಡಬೇಕು ಎಲ್ಲವನ್ನ ಕೊಟ್ಟು ಕಳಿಸಿದ್ದಾನೆ. ಕೊನೆಗೆ ಉಪಸಂಹಾರ ಮಾಡುವಾಗ ದಾಸರಂತಾರೆ, ಅನಾದ್ಯನಂತ ಕಾಲ ಅವಿಯೋಗಿಗಳ ವಿವಾಹ. ಯಾವಾಗಲೂ ದಂಪತಿಗಳೇ ಇವರಿಬ್ರು ಕೂಡ. ರಾಜರು ಇದನ್ನ ಲಕ್ಷ್ಮೀ ಶೋಭಾನದಲ್ಲಿ ವರ್ಣನೆ ಮಾಡಿದ್ದಾರೆ.
ಒಮ್ಮನ ದಿನದಲ್ಲಿ ಈ ಮದುವೆಯ ಮಾಡಿ ಅಂತ ಪ್ರತಿ ಬ್ರಹ್ಮದೇವರ ಒಂದೊಂದು ಹಗಲಿನಲ್ಲೂ ಈ ರೀತಿ ಲಕ್ಷ್ಮೀನಾರಾಯಣರ ವಿವಾಹ ನಡೆಯುತ್ತದೆ. ಅದನ್ನು ಬ್ರಹ್ಮಾದಿ ದೇವತೆಗಳು ನೋಡಿ ಆನಂದ ಪಡ್ತಾರೆ. ಅದನ್ನೇ ದಾಸರು ಇಲ್ಲಿ ವರ್ಣನೆ ಮಾಡ್ತಾ, ಮಾನವರ ಮೀನೆ ಭುವನಕ್ಕೆ ಭುವನಕ್ಕೆ ವಿಡಂಬನ, ಜ್ಞಾನಿಗಳ ಆಹ್ಲಾದಕ್ಕೆ ಅಭಿವೃದ್ಧಿ ಅಂತ. ಜ್ಞಾನಿಗಳಾದ ಬ್ರಹ್ಮಾದಿಗಳು ಋಷಿಗಳು ಇವರೆಲ್ಲ ಇದನ್ನು ನೋಡಿ, ಆ ಲಕ್ಷ್ಮೀನಾರಾಯಣರು ಯಾವಾಗಲೂ ದಂಪತಿಗಳೇ, ಇದೇನು ಹೊಸ ಮದುವೆ ಅಂತಲ್ಲ, ಆದರೂ ಈ ಮದುವೆ ಹೇಗಿತ್ತು? ಈಗ 60ನೇ ವರ್ಷದಲ್ಲಿ ತಂದೆ ತಾಯಿಗಳು ತಾಳಿ ಕಟ್ಟುವುದು ಇವೆಲ್ಲ ನೋಡಿ ಮಕ್ಕಳು ಮೊಮ್ಮಕ್ಕಳು ಆನಂದ ಪಡ್ತಾರೆ. ಯಾಕಂದ್ರೆ ಅವರು ಇದ್ದಿದ್ದಿಲ್ಲ, ಆಮೇಲೆ ಹೋಗ್ತಿರೋರಲ್ಲ. ಹಾಗೆ ಇದೊಂದು ಆನಂದ ಪಡ್ಲಿಕ್ಕೆ ಜ್ಞಾನಿಗಳಿಗೆ ಆ ಕಲ್ಯಾಣ ಆ ವೈಭವವನ್ನು ನೋಡಿ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಪರಮಾತ್ಮ ಈ ವಿವಾಹ ಮಾಡಿಕೊಡ್ತಾನೆ ಹೊರತು ಇದೇನೋ ಹೊಸತ್ತು ಅಂತ ಅಲ್ಲ. ಇದಲ್ಲದೆ ಮುಂದೆ 16,108 ವಧುಗಳ ಮದುವೆಯಾದ ಸ್ವರಮಣ ಅಂತ ಆ ಎಲ್ಲ ವಿವರವನ್ನು ಹೇಳಿ ಉಪಸಂಹಾರ ಮಾಡುತ್ತಾನೆ. ಸೃಷ್ಟಿಯಾನೆ ಕಾರಣನು, ಕಾರಣಗಳ ಕಾರಣನು, ಎಲ್ಲ ಜಗತ್ತಿಗೆ ಅವನು ಕಾರಣ. ಕಾರಣಗಳಾದ ಪ್ರಕೃತಿ ಮೊದಲಾದವುಗಳಿಗೂ ಕಾರಣ. ವಿಶಿಷ್ಟ ಆನಂದಪುರದೊಡೆಯ, ಅಪ್ರಾಕೃತವಾದ ಆನಂದ ನೀಡುವ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬ ಮೂರು ಲೋಕಗಳಿಗೆ ಒಡೆಯ, ಉಡುಪಿಯ ಕಡಲ ನಿಲಯ ಮಧ್ವಭೂಮಿಯೊಡೆಯ, ಸಮುದ್ರ ತೀರದಲ್ಲಿರುವಂತಹ ಉಡುಪಿಯ ಕೃಷ್ಣ, ಆ ಕೃಷ್ಣನನ್ನ ಸೇವೆ ಮಾಡಿದ ಮಧ್ವಾಚಾರ್ಯರಿಗೂ ಒಡೆಯನಾಗಿರತಕ್ಕವನು ಆ ಕೃಷ್ಣ. ಅಂತಹ ಮಧ್ವಪತಿಯಾದ ಶ್ರೀ ಕೃಷ್ಣನನ್ನ ಸ್ತೋತ್ರ ಮಾಡುತ್ತಾ ದಾಸರು ಈ ಶೋಭನೆ ಹೇಳಿದರೆ ಕೇಳಿದರೆ ಸಲಹುವ, ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಯಾರದನ್ನ ನಿತ್ಯ ಪಾರಾಯಣ ಮಾಡುತ್ತಾರೆ ಅಂಥವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಶ್ರೀಶ ಸರ್ವೇಶ ಅಘ ವಿಶೋಷ, ಅವನು ಲಕ್ಷ್ಮೀಪತಿ, ಅವನು ಇಡೀ ಜಗತ್ತಿನ ಒಡೆಯ, ನಮ್ಮ ಪಾಪಗಳನ್ನೆಲ್ಲ ಒಣಗಿಸುವವನು. ಅಂತಹ ಅಮಿತ ತೋಷ ಶೇಷ ತ್ರಿಪ್ರಸನ್ನ ವೆಂಕಟೇಶ ಎಂಬುದಾಗಿ ಹೇಳಿ, ಆ ಪ್ರಸನ್ನ ವೆಂಕಟೇಶ ಎಂಬ ನಮ್ಮ ಅಂಕಿತದೊಂದಿಗೆ ಆ ಪರಮಾತ್ಮ ಅನಂತ ಆನಂದ ಪರಿಪೂರ್ಣನಾಗಿರತಕ್ಕವನು. ಈ ಶೋಭನ ಪದವನ್ನು ಯಾರ್ಯಾರು ಹೇಳುತ್ತಾರೆ ಕೇಳುತ್ತಾರೆ ಅವರ ಪಾಪಗಳನ್ನು ಒಣಗಿಸಿ ಅವರಿಗೆ ಎಲ್ಲ ವಿಧವಾದ ಸುಖವನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅಂತ ಫಲಶ್ರುತಿಯನ್ನು ವರ್ಣನೆ ಮಾಡುವುದರೊಂದಿಗೆ ಈ ಕೃತಿಯ ಉಪಸಂಹಾರವನ್ನು ಮಾಡಿದ್ದಾರೆ. ಹೀಗೆ ಸುಮಾರು 49 ನುಡಿಗಳಲ್ಲಿ ಕೆಲವು ನುಡಿಗಳನ್ನು ಆಯ್ದುಕೊಂಡು ಈ ಸೀಮಿತವಾದ ಸಮಯದಲ್ಲಿ ಪ್ರಸನ್ನ ವೆಂಕಟದಾಸರ ಈ ಕೃತಿಯ ಪ್ರಸ್ತಾವನೆ ಮಾಡಿದ್ದೇನೆ. ಈ ಒಂದು ಸೇವೆಯ ಅವಕಾಶವನ್ನು ಮಾಡಿಕೊಟ್ಟ ದಾಸರ ವಂಶಸ್ಥರಾದ ಧ್ರುವಾಚಾರ್ಯ ಕಣ್ಣಿಗೆ ಮೊದಲಾದವರು, ಅದರಂತೆ ಈ ಹರಿದಾಸ ಸಮ್ಮೇಳನವನ್ನು ಅನೇಕ ವರ್ಷಗಳಿಂದ ಸಂಯೋಜನೆ ಮಾಡಿಕೊಂಡು ಅನೇಕ ಅಪ್ರಕಟಿತವಾದ ದಾಸರ ಕೃತಿಗಳನ್ನು ಹೊರ ಜಗತ್ತಿಗೆ ಕೊಟ್ಟು ದಾಸರ ಅಪರೂಪದ ಸೇವೆಯನ್ನು ಮಾಡ್ತಾ ಇರತಕ್ಕ ಸುಭಾಷ್ ಕಾರ್ಕಣಿ ದಂಪತಿಗಳನ್ನು ವಿಶೇಷವಾಗಿ ಅಭಿನಂದಿಸಿ, ಅದರಲ್ಲಿ ಕೈ ಜೋಡಿಸಿರುವ ನಮ್ಮ ಎಲ್ಲ ಗುರುರಾಜ ಕುಲಕರ್ಣಿ, ಪ್ರಸನ್ನ ದೇಶಪಾಂಡೆ, ಸಣ್ಣ ಬೆಳಿಗೋರು, ಎಲ್ಲರಿಗೂ ದಾಸರ ಮತ್ತು ಶ್ರೀಮತಿ ಕಾಕಣಿಕೆಯವರಿಗೂ ವಿಶೇಷವಾಗಿ ದಾಸರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸೇವೆಯನ್ನು ದಾಸರ ಪಾದದಲ್ಲಿ ಸಮರ್ಪಿಸುತ್ತೇವೆ. ಎಷ್ಟು ಸಮಯ ಹರೇ ಶ್ರೀನಿವಾಸ. ಶ್ರೀ ಪ್ರಸನ್ನ ವೆಂಕಟದಾಸರ ಆರಾಧನೆ ನಿಮಿತ್ತವಾಗಿ ನಡೆಸಿರ್ತಕ್ಕಂತಹ ಒಂದು ದಿನದ ಹರಿದಾಸ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀ ಪ್ರಸನ್ನ ವೆಂಕಟದಾಸರ ವಿರಚಿತ ರುಕ್ಮಿಣಿ ಶೋಭಾನ ಮತ್ತು ವಾದಿರಾಜರು ರಚಿಸಿದ ಶ್ರೀ ಲಕ್ಷ್ಮೀ ಶೋಭಾನ ಒಂದು ಚಿಂತನೆ ಕುರಿತಾಗಿ ಪ್ರಬಂಧವನ್ನು ಮಂಡಿಸಿರ್ತಕ್ಕಂಥ ಡಾಕ್ಟರ್ ಪಂಡಿತ್ ರಘುತ್ತಮಾಚಾರ್ಯ ನಾಗಸಂಪಿಗೆ ಬಾಗಲಕೋಟೆಯವರಿಗೆ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಉಭಯ ಸಮಿತಿಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.